ಬಹಳ ಸ್ಟೇಲ್ ಆಗುತ್ತೆ
What? Come and meet me in my office. Neela? Yenu? Letter number 32 ಇದೆಯಲ್ಲ ವಾಣಿ ಟ್ರೇಡರ್ಸ್ ತಾನೆ ಉತ್ಕಿ 25,000 ರೂಪಾಯಿ ಕಳಿಸಿ ಅಂತ ಬರೆದಿದ್ದಾರಲ್ಲ ಕಳಿಸಿ ಪ್ರಾಂಪ್ಟ್ ಆಗಿ ಪೇ ಮಾಡಿಬಿಡ್ತಾರೆ ಲಾರ್ಜೆಸ್ಟ್ ಸರ್ಕ್ಯುಲೇಷನ್ ಇರೋ 4-5 ಪೇಪರ್ ನಲ್ಲಿ ಮಲ್ಟಿ ಕಲರ್ ಡಿಸೈನ್ ಹಾಕೋ ಹೇಳಿದ್ದೆ ಐ ಸಿ ನೀನೇ ಹೇಳಿದ್ಯಾ ಓಕೆ ಓಕೆ ಎರಿವಿನ್ ಅಂಡ್ ಎರಿವಿನ್ ಕಂಪನಿದು ಓ ನೀನು ಇಲ್ಲೇ ಇದೆಯಾ ನೀಲ ಸ್ವಲ್ಪ ಬಾಯಲ್ಲಿ ಯಾಕೆ ನಿಂತೆ ಇದೆಯಾ ಕೂತ್ಕೋ ಟೇಕ್ ಯುವರ್ ಸೀಟ್ इंट्रोड्यूस सूपरवाइजर इवर नम फैक्ट्री सूपरवाइजर मल्लय्य मिस्टर चंद्रु इवत्तिंद नम फैक्ट्री फोर्मन होसदागि बंदिद्दारे चंद्रु ई फैक्ट्री पूर्ण जवाबदारी मेले निंतिद्दारे लक्ष्मी ಇವತ್ತಿಗೆ 4 ವರ್ಷ ಆಯ್ತು ನಿನ್ನನ್ನು ಬಿಟ್ಟು ಹೋಗಿ ನೀನು ಬಿಟ್ಟು ಹೋಗಿ ನನ್ನ ಬೇಬಿನೂ ಬಿಟ್ಟು ಹೋಗಿ ನಿಮ್ಮಿಬ್ಬರ ನೆನಪಿನ ಮಧ್ಯೆ ಅನಾಥನಾಗಿ ನಿಂತಿದ್ದೇನೆ ನಾನು मेडिकल कॉलेज सीट नमंत बड़वर्गल बुद्धि मकलो नानु अगलु राति दुड़ू कूड़ा फीस कटोदी नमींद साध्य अदर बगे योचने मग फस्ट क्लास स्टूडेंट ब्रिलियंट इन्यारू ओद ओदसो जवाबदारी नन मत हणद आवश्यकते बिद्रे मगन कल कस्तूरी निवास आस्पत्र डाक्टर बहु सन्ना नोडकोळ्तारे चेन्नागिदाने अंत उदासीन माड़बेड होत्तोत्तिगे सरियागि हालु हण्णु टानिक एल्ल कुडिस्ता इद्दे आतनिगे बहळ श्रम पट्टु जीव इवत्तिन दिन नम डव मैच फैक्ट्री ऐलिगे बंदिदे अंद्रे निम्म तायंत नूरारु जन श्रमजीवि अंद्रे रामय्या निम्म ताय कूतु नानु अवरन्न तुंबा केळिदे अंत सुब्बाभट्रे कै एत्तिकोडोदरल्लि नम्म वासु कस्तूरि निवास रविरायरिगे अदेंत आनंद मनुष्य महादानि ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಈ ಅಯ್ಯಂಗಾರಿ ಅವರಿಗೆ ದಂಡಿ ಆಗಿದೆ ಅವರು ಕೊಡ್ತಾರೆ ನನಗೂ ಒಬ್ಬರಿಗೆ ಹಣ ಇದ್ರೆ ನಾನು ಕೊಡ್ತಿದ್ದೇರಿ ಏನ್ರಿ ಮುಟ್ಟಾಡ ತರ ಮಾತಾಡ್ತೀರ ಎಷ್ಟು ಜನ ಸರ್ಕಾರದವರಿಗೆ ನ್ಯಾಯ ಕೊಡಬೇಕಾದ ಇನ್ಕಮ್ ಟ್ಯಾಕ್ಸ್ ಕೊಡದೆ ಕಳ್ತಪ್ಸ್ಕೊಂತಿರ್ತಾರೆ ಅಂತಾದ್ರೆ ಕೊಡೋ ಕೈಯೇ ಬೇರೆ ಅವರಿಗೆ ಹೃದಯನೇ ಬೇರೆ ರಾಮಯ್ಯ अन्नदान अच्छा मुगीत ना कई हाकिस ये अच्छा आगकिल आफीस फोन ओहो बेस्ट
ನಾನು ರವಿ ಮಾತಾಡ್ತಾ ಇರೋದು. ನಮ್ಮ ಫ್ಯಾಕ್ಟರಿ ವರ್ಕರ್ಸ್ ಗೆಲ್ಲ 3 ತಿಂಗಳು ಬೋನಸ್ ಅನೌನ್ಸ್ ಮಾಡಿ ಕೊಟ್ಬಿಡು. ಕಾರಣ ಇಷ್ಟು ಬೇಗ ಮರೆತ್ಬಿಟ್ಟೆ. ಇವತ್ತು ನಮ್ಮ ಬೇಬಿ ಹುಟ್ಟಿದಪ್ಪಲ್ಲ. ಹೌದು, ಇವತ್ತು ಅವಳು ಬದುಕಿದ್ರೆ 7 ವರ್ಷ ತುಂಬ್ತಾ ಇತ್ತು. ಏನ್ ಮಾಡೋಕ್ಕಾಗುತ್ತೆ? ಎಲ್ಲ ನಾವು ಪಡ್ಕೊಂಬಂದಿತ್ತು. ಹು ಟೋಲ್ಡ್ ಯು ಐ ಆಮ್ ನಾಟ್ ಅಟ್ ಆಲ್ ಫೀಲಿಂಗ್? ನಿಜ ಹೇಳ್ಬೇಕು ಅಂದ್ರೆ ನಾನು ನಗ್ತಾ ಇದ್ದೀನಿ. ನಾನು ನಗ್ತಾ ಇದ್ದೀನಿ. ಓಕೆ, ಇಲ್ಲ ನಾನು ಇವತ್ತು ಆಫೀಸ್ ಬರೋದಿಲ್ಲ, ಎಲ್ಲ ಗಮನಿಸ್ಕೊ. ಓಕೆ ಓಕೆ. ಹಾಗೆ ಮ್ಯಾಟ್ರೆಸ್ ಮಾಲೀಕರಿಗೆ ನಮಗೆ ತಿಂಗಳ ಸಂಬಳ, ನಮಗೆ ಬೋನಸ್, ನಮಗೆ ಬೋನಸ್. ಬಡವರ ಮೇಲೆ ಬಡವರ ಮೇಲೆ ಕೀಚಕ 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 ಗಲಾಟೆ. ಈಗ ನಾವು ಕಾಲ ನೋಡು, ಮುಹೂರ್ತ ಚೆನ್ನಾಗಿದೆ ಅಂತ ಫ್ಯಾಕ್ಟ್ರಿ ಜನ ಎಲ್ಲ ಸೇರ್ಕೊಂಡು ನಿನಗೆ ನಾಮಕರಣ ಮಾಡ್ತಾ ಇದ್ದಾರೆ. ಕೀಚಕ ಅಂತ ನೀನು ಬೋನಸ್ ಸಂಬಳ ಕೊಡದೆ ಹೋದ್ರೆ ಜೊತೆಗೆ ಇನ್ನೂ ಒಂದು ಹೆಸರು ಸೇರಿಸ್ತಾರಂತೆ. ಏನ್ ಪಾತಕ ಅಂತ? ಆಗ ಕೀಚಕ ಪಾತಕ ಕೀಚಕ ಪಾತಕ ಚೆನ್ನಾಗಿರುತ್ತೆ. ಪಾಪ ನೋಡ ಸಂಪತ್ತು, ಅವ್ರ ಡ್ಯಾಡಿ ಕೀಚಕ ಪಾತಕ ಅಂತ ನೋಡ್ಕೊಂಡು ಸುಮ್ಮನಿದೆಯೇನಾ? ಕೀಚಕ ಒಂದ್ಸಾರಿ ದ್ರೌಪದಿ ತೊಂದರೆ ಕೊಟ್ಟಂತೆ, ಹಾಗೆ ನಿಮ್ಮಪ್ಪನು ಒಂದ್ಸಾರಿ ನನ್ನ ಹೆಂಡತಿ ತಮ್ಮನಾಗಿ ನನ್ನ ಮನೇಲೆ ತಿಂದು ಕೊಬ್ಬಿ ನನ್ನ ಕಾಲಲ್ಲಿ ಎಳಿತಾ ಇದೀಯೇನು? ನಾನು ಬರೀ ಎಳಿತಾ ಇದ್ದೀನಿ, ನೀನು ಹೊರಗಡೆ ಹೋಗು. ಮುರಿತಾರ ಡ್ಯಾಡಿ, ನಾವ್ ಹೊರಗೋಗ್ಬೇಕು ಡ್ಯಾಡಿ. ಏನಾದ್ರೂ ಒಂದ್ ಸೆಟ್ಲ್ಮೆಂಟ್ ಹೇಗ್ ಮಾಡಿ ಡ್ಯಾಡಿ. ಸಂಪತ್ತು ನೀನಾದ್ರು. ನಾನೇನ್ ಮಾಡುದು ಪ್ರಭಾ, ಈಗಲೂ ನಿಮ್ಮಪ್ಪ ಎಸ್ ಅನ್ಲಿ. ನಾನು ಚಿತ್ಕೆ ಹೊಡೆಯಿಂದ ಎಲ್ಲಾ ಕೆಲಸ ಮುಗಿಸ್ ಬಂದ್ಬಿಡ್ತೀನಿ. ಓಹೋ, ಹಾಗ್ ಮಾಡೋ. ಥ್ಯಾಂಕ್ ಯು ಬಾಬಾ. ನಿಮಗೆ ತಿಂಗಳ ಸಂಬಳ, ಬೋನಸ್ ಬೇಕು, ಬೋನಸ್ ಬೇಕು, ಬೋನಸ್ ಬೇಕು. ಸತ್ತು ಸೈಲೆನ್ಸ್ ಸೈಲೆನ್ಸ್. ಹೇಳ್ರ ಅಣ್ಣ. ಸೋದರ ಶಾಂತಿ ಶಾಂತಿ. ಈ ತಳ್ಳೋ ಬುದ್ಧಿ, ಕಲ್ಲು ಎಸೆಯೋ ಬುದ್ಧಿ, ಬೆಂಕಿ ಇಡೋ ಬುದ್ಧಿ, ನೀವು ಯಾವತ್ತು ಬಿಡ್ತೀರೋ ಅವತ್ತೇ ನೀವು ಉದ್ಧಾರವಾಗೋದು. ಸೋದರರೇ ಸೋದರರೇ ಸೋದರರೇ, ನಮ್ಮ ಕಾಗೆ ಮ್ಯಾಟ್ರ ಕಾರ್ಮಿಕರೇ, ನಿಮ್ಮ ಗೂಬೆ ಯಜಮಾನರು ನಿಮ್ಗೆ ಈ ತಿಂಗಳು ಪೂರ್ತಿ ಸಂಬಳ ಕೊಡಕ್ಕೆ ಒಪ್ಪಿಕೊಂಡಿದ್ದಾರೆ. ಇನ್ನೇನು ಬೇಕು? ಕೊಡ್ತಾರೆ. ಎಷ್ಟು ತಿಂಗಳದ್ದು ಬೇಕು? ಕೊಡ್ತಾರೆ ಕೊಡ್ತಾರೆ, ಬೇಕಾದ್ರೆ ಇನ್ನೂ 3 ತಿಂಗಳು ಕೊಡ್ತಾರೆ. ಆದ್ರಿಂದ ತಾವೆಲ್ಲರೂ ಶಾಂತ ರೀತಿಯಿಂದ ಇಲ್ಲಿಂದ ಹೋಗ್ಬೇಕಾಗಬಾರ್ದು ಸರ್. ಕಂಡಾಲ ಕಂಡಾಲ ಪಲ್ವ ಮನೆಯಿಂದ ಯಾಕೆ ಸಂಬಳ ಕೊಡ್ತೀನಿ ಅಂತ ಯಾಕೋ ಬೊಗಳದೆ? ಬೊಗಳದೆ ಇದ್ದಿದ್ರೆ ಒಳಗಡೆ ನುಗ್ಗಿ ನಿನ್ ಕೈ ಕಾಲು ರಿಪೇರಿ ಮಾಡಿರೋರು. ಕೈ ಕಾಲು ಮುರಿದ್ರೆ ಡಾಕ್ಟರ್ ಔಷಧಿ ಕೊಡ್ತಾನೆ ಕಣು, ಹಣ ಹೋದ್ರೆ ಯಾರೋ ಕೊಡ್ತಾರೆ. ಇದಳಲ್ಲ ನಿಮ್ ಕಾವೇರಮ್ಮ, ಒಂದೇ ಒಂದು ಕೋಲ್ಕ ಹೊಡ್ಕೊಂಡ್ ಬಂದ್ರೆ ಆಯ್ತು. ನನ್ನ ಹತ್ರನೇ ಬಿಸಿಯಲ್ಲ ನಿನ್ನ ಬಾಲಾನ. ಸಂಜೆ ದೀಪ ಹಚ್ಚೋದೆ ತಡ, ಲಾಲ್ ಬಾಗ್ ಒಳಗೆ ಕಾರು, ಮಾವಳ್ಳಿ ಗಲ್ಲಿ ಒಳಗೆ ಕಾಲು. ಕೊಡು ಕೊಡು ಇರ್ಲಿ ಬಿಡು, ಜೋರು ಮಾಡಬೇಡ. ಮತ್ತೆ ಪ್ರಭಾ ವಿಷಯ ನೋಡು. ನಾನು ಎಷ್ಟೇ ಹೇಳಿದೀನಿ ನಿಂಗೆ, ಅವ್ರಿಗೆ ಗಾಬರಿ ಮಾಡ್ಬೇಡ, ಹಾಕ್ ಚೋಕ್ ಆಗುತ್ತೆ ಅಂತ. ಏನು ಚೋಕ್ ಆಗಲ್ಲ, ಬಾರಿ ಇಷ್ಟ ಆಗು ಚಿಕನ್. ಅಯ್ಯೋ ಎದೆ ಬಂದಿದ್ದಾಳೆ. ಪ್ರಭಾ ಎಲ್ಲಾ ನಾಟಕ ಇದು ನಂಬಿಟ್ಟೆ, ಈ ಜನ್ಮದಲ್ಲಿ ನಮ್ಮಿಬ್ರಿಗೂ ಮದುವೆ ಮಾಡಲ್ಲ. ಈ ಹಾಗೆ
ಪ್ರತ್ಯಕ್ಷ ನಾನಂತೂ ದೇವ್ರ ನೋಡಿಲ್ಲ, ಅನಾಥಲಾಗಿದ್ದ ನನಗೆ ಆಶ್ರಯ ಕೊಟ್ಟ ದೇವ್ರು ನೀವೇ ತಾನೆ? ನೋ ನೋ, ನೀನ್ ತುಂಬಾ ಸಿನ್ಸಿಯರ್ ಆಗಿದ್ದೀಯ, ನಿನ್ ಮನಸ್ಸಲ್ಲಿ ಅದನ್ನ ಹೇಳ್ತಾ ಇದೀಯ ಅಂತ ನನಗೆ ಗೊತ್ತು. ಆದ್ರೂ ದಿಸ್ ಇಸ್ ಟೂ ಮಚ್, ಕಮ್ ಆನ್ ಲೆಟ್ಸ್ ಗೋ ಟು ದಿ ಆಫೀಸ್, ಇಟ್ಸ್ ಗೆಟಿಂಗ್ ಲೇಟ್. ಮಿಸ್ಟರ್ ಯಮನಾಥ್ ಅವ್ರ ಸೂಟ್ ನಳ್ತೆ ತಗೊಳ್ಳಿ, ಆಮೇಲೆ ಮಾತಾಡೋಣ. ಯಮನಾಥ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸೂಟ್ಸ್ ಶರ್ಟ್ಸ್ ಎಲ್ಲ ಹೊಲ್ದು ಕೊಡಿ. ಆಗ್ಲಿ. ಚಂದ್ರು, ನಿನ್ಗೆ ಯಾವ ಕಲರು ಡಿಸೈನ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ವೇಟ್ ಆನ್ ವೇಟ್ ಆನ್ ನೀಲ. ನೀಲ, ನಮ್ ಚಂದ್ರು ಪರ್ಸನಾಲಿಟಿ ಗ್ರ್ಯಾಂಡ್ ಆಗಿ ಒಪ್ಪುವಂತ ಡ್ರೆಸ್ಸಸ್ ಎಲ್ಲ ನೀನ್ ಸೆಲೆಕ್ಟ್ ಮಾಡು. ಪ್ರೇಮ, ಪ್ರೇಮ, ಪ್ರೇಮ ರಜಾ ತಗೊಂಡ್ಬಿಟ್ಟಿದ್ದಾಳೆ, ಕೆಲಸಕ್ ಬಂದಿಲ್ಲ. ಪ್ರೇಮಿ ನಾನು ಇಲ್ಲೇ ಇದ್ದೀನಿ, ಏನ್ ಮಾಡಿ? ಹೋಗ ಸಂಪತ್, ಪ್ರೇಮ ಮಾಡೋ ಕೆಲಸ ನಿಂಗ್ ಮಾಡಕ್ಕಾಗುತ್ತಾ? ಈ ಸಂಪತ್ತಿಗೆ ಬರದೇ ಇರೋ ಕೆಲಸವೇ ಇಲ್ಲ, ಚಕ್ ಫಾಲ್ಟ್ ರೇಟ್ ಏನ್ ಮಾಡ್ಲಿ ಹೇಳು. ಸರಿ, ಹಾಗಾದ್ರೆ ಬೆನ್ನಿಗೆ ಸ್ವಲ್ಪ ಪೌಡರ್ ಹಾಕು. ಹಾ, ಇದೊಂದು ಭಾರಿ ಕೆಲಸ. ಸಂಪತ್ತು, ಸಂಪತ್ತು, ಇಷ್ಟು ಹಿತವಾದ ಕೆಲಸಕ್ಕೆ ಆ ಪ್ರೇಮ ಯಾಕೆ ಬೇಕು? ನಾಳೆಯಿಂದ ನಾನೇ ಮಾಡ್ತೀನಿ. ಎಲ್ಲೋದ ಇವನು? ಸಂಪತ್ತು, ಸಂಪತ್ತು, ಸಂಪತ್ತು ಹಾಳಾದ ನಿಮ್ಮಪ್ಪ. ಏನ್ ಬಾಬಾ, ಪ್ರಭುಲ್ ರೂಮ್ ನಲ್ಲಿ ಏನೋ ಮಾಡ್ತಿದ್ದೆ. ಎಲ್ರು ರೂಮ್ ನಲ್ಲಿ ಏನ್ ಮಾಡ್ತಾರೆ? ಪ್ರಭಾ, ಏನಿದು ನಾಟಿ ಕೇಳು, ಇದೆಲ್ಲ ನಾನು ಸರೋಗಲ್ಲ ನೋಡು. ಏನಾಯ್ತು ಡ್ಯಾಡಿ? ಈಗ ಪ್ರೇಮ ಕೆಲ್ಸಕ್ಕೆ ಬರ್ಲಿಲ್ಲ, ಬೆನ್ನಿಗೆ ಸ್ವಲ್ಪ ಪೌಡರ್ ಹಾಕ್ಕೊಳ್ತಿದ್ದೆ. ಲೋ ಸಂಪತ್ತು, ಇವತ್ತಿಗಾಯ್ತು, ಇನ್ನೊಂದು ಸಲ ನನ್ನ ಅಪ್ಪಣೆ ಅಂತ ನೀನ್ ಪ್ರಭುಲ್ ರೂಮ್ ಹೋಗ್ಬಿಡುದು. ನೀನು ನಮ್ಮ ಅಪ್ಪರ ಅಪ್ಪಣೆ ಪಡ್ಕೊಂಡೆ ನಮ್ಮ ಅಕ್ಕರ ರೂಮ್ ಹೋಗ್ತಿದ್ದ. ಅವಳು ನನ್ನ ಹೆಂಡತಿ ಕಾಣು, ಇವಳು ನನ್ನ ಹೆಂಡತಿ. ಗಂಡ ಪಿಂಡಿ, ನಾ ಸತ್ರು ನನ್ನ ಮಗಳು ನಿನ್ ಮದುವೆ ಮಾಡ್ಕೊಡಲ್ಲ. ಏ ಗಂಡ ಕೊಂಡಿ, ನಾನು ಸತ್ರು ನಿನ್ನ ಮಗಳಿಂದ ನಾನು ಮದುವೆ ಮಾಡ್ಕೊಳ್ದೆ ಬಿಡಲ್ಲ. ನಿಂಗೆ ಎಷ್ಟಲ್ಲಿ ಹೇಳಿದೀನಿ ಮದುವೆ ವಿಚಾರ ಅಪ್ಪನ ಹತ್ರ ಮಾತಾಡ್ಬೇಡ ಅಂತ.
ಅಪ್ಪ ನೀವು ಏನು ಯೋಚನೆ ಮಾಡಬೇಡಿ, ನಾನು ಮಾತ್ರ ಅವನನ್ನು ಮದುವೆ ಮಾಡ್ಕೊಳ್ಳಲ್ಲ. ಅವನು ಏನು ಮುಟ್ಟಾರ ಗೆಟ್ ಔಟ್. ಬನ್ನಿ ಕೂತ್ಕೊಳ್ಳಿ ಬನ್ನಿ. ಅಪ್ಪ ಅಮ್ಮ ಅಯ್ಯೋ ಅಮ್ಮ 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 ಅವನಿಗೇನಿದೆಯಮ್ಮ, ಇಲ್ಲ ಕಾಸಿಲ್ಲ, ಹೆಸರು ನೋಡಿದ್ರೆ ಸಂಪತ್ತು ಕೂಳಿಲ್ಲ ಒಪ್ಪತ್ತು. ಆದ್ರೂ ಡೋಂಟ್ ವರಿ ಡೋಂಟ್ ವರಿ, ನಿನಗೆ ರಾಜನಂತ ಗಂಡನ್ನ ತರ್ತೀನಮ್ಮ. ನನ್ನ ಮಾತನ್ನ ತಮಾಷೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾಳೆ. ಆಲ್ ರೈಟ್, ಗಂಡು ಅಂದ್ರೆ ಗಂಡು, ಗಂಡು ಅಂದ್ರೆ ಗಂಡು, ರವಿ ಕಸ್ತೂರಿ ನಿವಾಸದ ಕಿಂಗ್. ಈಗ ಎರಡು ದಿವಸ ಊಟ ಮಾಡಿಬಿಟ್ರೆ ಆಮೇಲೆ ತುಂಬಾ ದಪ್ಪ ಆಗೋಗ್ಬಿಡ್ತೀನಿ. ಏನ್ ಕಮ್ಮಿ ಆಗಿರೋದು ನೀನು? ಕಮನ್ ಕಮನ್ ಹ್ಯಾರಿ. ಹೊಟ್ಟೆ ಜಾಗ ಇಲ್ಲ, ಹಣ್ಣಿಗೆ ಜಾಗ ಇಲ್ಲ ಅಂದ್ರೆ ಹೇಗೆ? ಕಮನ್ ಕಮನ್. ಕಸ್ತೂರಿ ನಿವಾಸದ ಸಾರು ಹೋಗ್ರಿ, ಇವತ್ತು ಇಷ್ಟೊಂದು ಸಂತೋಷ ಆಗಿದ್ದಾಗೆ. ರಾಜರಾಜಯ್ಯ ಕೂತ್ಕೊಳ್ಳಿ. ಏನು ಊಟ ಮಾಡ್ತಿರೋ ತಿಂಡಿ ತಗೋತಿರೋ? ಅದೆಲ್ಲ ಆಗಿದೆ, ಅದೆಲ್ಲ ಆಗಿದೆ. ರವಿ ಇವ್ರು ಯಾರು? ನಮ್ ಫ್ಯಾಕ್ಟ್ರಿ ಫೋರ್ಮನ್ ಮಿಸ್ಟರ್ ಚಂದ್ರು, ನನ್ನ ಆತ್ಮೀಯ. ಯಜಮಾನ ಕೆಲಸಗಾರ ಅಂದ್ರೆ ಹೀಗಲ್ಲಿ ಇರ್ಬೇಕಾದ್ವ? ನಾನು ಹೀಗನ್ಸ್ತದ ರೀ, ನನ್ನ ವರ್ಕರ್ಸ್ ನೆಲ್ಲ ನಾನು ಸ್ನೇಹಿತರ ತರಾನೇ ಟ್ರೀಟ್ ಮಾಡೋದು. ವೆರಿ ಗುಡ್, ವೆರಿ ಗುಡ್. ಅಯ್ಯೋ ಏನು ಪ್ರಭಾ, ಈ ಕೂತ್ ಬಿಟ್ಟೆ ಒಳ್ಳೆ ಮೌನ ಗೌರಿ ಹಾಗೆ. ಅಲ್ಲ ಮಿಸ್ಟರ್ ರವಿ ಜೊತೆ ನಾನು ಅಷ್ಟು ಮಾತಾಡ್ಬೇಕು ಇಷ್ಟು ಮಾತಾಡ್ಬೇಕು ಅಂತ? ಅಯ್ಯೋ ಮಿಸ್ಟರ್ ರವಿ, ಹೆಣ್ಮಕ್ಳು ಹೇಳ್ತೀನಿ, ನೆನ್ನೆ ಮೊನ್ನೆ ಬಾಯಲ್ಲಿ ಬೆಟ್ಟಿಟ್ಕೊಂಡು ಚಿತ್ತಾ ಇರ್ತಾರೆ, ಇವತ್ತು ನೋಡಿದ್ರೆ ಆಗ್ಲೇ ಬೆಳೆದ್ ನಿಂತು ಬಿಟ್ಟಿರ್ತಾರೆ. ನಮ್ಮ ಪ್ರಭಾ ನೋಡಿ ಹೇಗಾಗ್ಬಿಟ್ಟಿದ್ದಾಳೆ, ನೋಡಿದವ್ರು ಕಣ್ಣು ಸೌಂದರ್ಯ. ಇದೇನು ಇಷ್ಟೊತ್ತಲ್ಲಿ? ಪರವಾಗಿಲ್ಲ ತಗೊಳ್ಳಿ. ಈ ಕಾಫಿ ನೋಡ್ತು ಅಂದ್ರೆ ನನಗೆ ನಿಮ್ಮಾಕೆ ಜ್ಞಾಪಕ ಬರ್ತದೆ ಮಿಸ್ಟರ್ ರವಿ. ಎಂಥ ಹೆಂಗಸು ಆಕೆ, ಸಾಕ್ಷಾತ್ ಮಹಾಲಕ್ಷ್ಮಿನೋ. ಅಯ್ಯೋ ಎರಡು ಕೈ ಎತ್ತಿ ಮುಗಿಬೇಕು, ಎರಡು ಕೈ ಎತ್ತಿ ಮುಗಿಬೇಕು. ಅಲ್ಲ ಯಾರು ಎಷ್ಟೇ ಹೊತ್ತಿನಲ್ಲಿ ಬರಲಿ, ಅದೇನಾದ್ರ ಅದೇನು ಆತಿಥ್ಯ. ಅಯ್ಯೋ ನೋಡಿ ಆಕೆ ಹೋದ್ದೇ ಹೋದ್ದು, ಈ ಕಸ್ತೂರಿ ನಿವಾಸದ ಕಳೆನೇ ಹೊರಟೋಯ್ತು ನೋಡಿ. ಕಳೆದೋ ಸುದ್ದಿ ಯಾಕೆ ನಿಜ? ಹಾಗಂತ ಹೋದ ವಸ್ತುನೇ ನೆನೆಸ್ಕೋತಾ ಅಳುತ್ತಿದ್ರೆ ಮತ್ತವನ ಅದನ್ನ ವಾಪಸ್ ಕಳಿಸ್ತಾನೋ? ಖಂಡಿತ ಇಲ್ಲ. ಅದಕ್ಕೆ ಜಾಣರಾದವರು ಆ ಹೋದ ವಸ್ತುವಿನ ಜಾಗಕ್ಕೆ ಒಳ್ಳೆ ಇನ್ನೊಂದು ವಸ್ತುವನ್ನು ತಂದಿಟ್ಕೊಂಡು ದುಃಖನ ಕಡಿಮೆ ಮಾಡ್ಕೋತಾರೆ ಅಲ್ವೇ? ಆ ದೇವರು ಯಾವಾಗ್ಲೂ ಹಂಗಿದೆ, ಒಳ್ಳೆ ವಸ್ತುನ ಹೆಚ್ಚು ದಿನ ಭೂಮಿಯಲ್ಲಿ ಇರಕ್ಕೇ ಬಿಡಕ್ಕಿಲ್ಲ, ಬಿರ್ನ್ ಕರ್ಕೊಂಡ್ಬಿಡ್ತಾನೆ. ನನ್ನ ಮಾತು ಕೇಳಿ, ಮನೆ ಅಂದ ಮೇಲೆ ಹೆಣ್ಣು ದಿಕ್ಕೊಂದು ಬೇಕೇ ಬೇಕು. ಅದಕ್ಕೆ ನೀವು ಒಪ್ಪೋದಾದ್ರೆ ನಮ್ಮ ಪ್ರಭಾನ ಭೋಜರಾಜ. ನಾನು ಅದೇನ್ ತಪ್ಪಿನ ಮಾತಾಡದೆ ಅಂತ ಇವ್ರಿಗೆ ದುರ್ದಾನ ತಗೊಂಡವರಾಗಿ ಹೋಗ್ತಿದ್ದಾರೆ? ನಡೆಯೋ ಮನುಷ್ಯನ್ ಕಾಲು ಮುರಿತು, ದೇವ್ರ ಕೊಟ್ಟು ಕಾಲು ಹೋಯ್ತು, ತಮ್ಮ ಸುಮ್ಮನಿರ್ತಾನೆ. ಮರದ ಕಾಲಾದ್ರೂ ನೇತಾಕೊಂಡು ನಡೆಯೋ ಪ್ರಯತ್ನ ಪಡೋಲ್ವೇ? ಅವ್ರಿಗೆ ಮುರ್ತಿರೋದು ಕಾಲಲ್ಲ, ಹೃದಯ ಹೃದಯ. ಅದೆಲ್ಲ ನಮ್ಗೆ ಯಾಕೆ ನಡೆಯಮ್ಮ ಪ್ರಭಾ? ಭೋಜರಾಜೆ ಯಾವಾಗ್ಲೂ ಹಿಂಗೆ, ಅವ್ರ ಮನಸ್ಸಿಗೆ ಹೊಸಿ ನೆಮ್ಮದಿ ಸಿಕ್ತು ಅಂತ ಅವಳು ಪೂರ್ಣ ಬಂದ ಹೋಗ್ತಾನೆ. ಮೊದ್ಲೇ ಆ ಮಾತಾಯಿನ ಮರೆಯಕ್ಕಾಗದೆ ಸಂಕಟ ಪಡ್ತಾವ್ರೆ ಅವರು. Thank you.
ತಪ್ಪು ನೀ ಸೆಳೆದಾಗ ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ಮಾತನಾಡಿ ನನ್ನ ಹೃದಯನ ನೋಯಿಸ್ತಾ ಇದ್ದೀಯ. ನಿಮ್ಗೇನು ಆಗೋದಿಲ್ಲ, ಇವತ್ತಿನವರೆಗೂ ನೀವು ಯಾವ ಮಾತು ತೆಗೆದುಹಾಕಿದ್ದೀರ ಹೇಳಿ, ಅದೇನು ನಡೆಸ್ಕೊಡ್ಬೇಕು? ಹುಟ್ಟಿರೋದು ಹೆಣ್ಮಗು, ಯಾವತ್ತಿದ್ರು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋಳು. ನನ್ನಿಂದಾಗಿ ಕಸ್ತೂರಿ ನಿವಾಸದ ವಂಶ
ಇಲ್ಲಿಗೆ ಬುಗ್ಗಿದಾಗ ನೋಡ್ಕೊಳ್ಳಿ ಅಂದ್ರೆ ತುಂಬಾ ಆಯಾಸ ಮಾಡ್ಕೊತಾ ಇದ್ದೀನಿ. ಮಲ್ಕೊಂಡಿದ್ರೆ ಮಾಡಿ, ನಿನಗೇನು ಆಗೋದಿಲ್ಲ. ಮಲ್ಕು ಮಲ್ಕು ನಾನು ಹೇಳ್ತೀನಿ. ನಮ್ಮ ಫ್ಯಾಕ್ಟರಿಯಿಂದ ಒಬ್ಬ ಮನುಷ್ಯನಿಗೆ ಆಹ್ವಾನ ಕೊಟ್ಟಿದ್ದಾರೆ. ನಮ್ಮ ಪರವಾಗಿ ಹೊರದೇಶಕ್ಕೆ ಹೋಗುವಂತಹ ಮನುಷ್ಯ ನಮ್ಮ ಫ್ಯಾಕ್ಟರಿ ಕೀರ್ತಿನ ಉಳಿಸುವಂತವನಾಗಿರ್ಬೇಕು, ನಮ್ಮ ಘನತೆಯನ್ನು ಹೆಚ್ಚಿಸುವಂತವನಾಗಿರ್ಬೇಕು. ನಿಮ್ಮ ಗುಂಪಿನಲ್ಲಿ ಅಂತಹ ವ್ಯಕ್ತಿ ಎಂದರೆ ಚಂದ್ರು ಒಬ್ಬನೇ. ಅಕಸ್ಮಾತ್ ಅವರು ಈ ಆಹ್ವಾನ ಒಪ್ಪದೆ ಹೋದ್ರೆ ಇಂಪಾರ್ಟೆಂಟ್ ನಾನು ಬೀಳು ಅಂದ್ರೆ ಹಿಂದೂ ಮುಂದೆ ನೋಡದೆ ಸಮುದ್ರಕ್ಕೆ ಬೇಕಾದ್ರೂ ಧುಮುಕ್ ಬಿಡ್ತಾನೆ. ಸಾರಿ ಬಾಸ್, ಬರೋದಕ್ಕೆ ಲೇಟ್ ಆಗ್ತದೆ. ಕಮಾನ್ ಚಂದ್ರು, ಎಲ್ಲರೂ ನಿರ್ಗೋಸ್ಕರ ಕಾಯ್ತಾ ಇದ್ದೀವಿ. ಚಂದ್ರು, ಹೊರದೇಶದಲ್ಲಿ ಮ್ಯಾಚ್ ಫ್ಯಾಕ್ಟರಿಗಳು ಯಾವ ರೀತಿ ಕೆಲಸ ಮಾಡುತ್ತವೆ, ತಯಾರಿಕೆಯಲ್ಲಿ ಯಾವ್ಯಾವ ತರ ಹೊಸ ಹೊಸ ವಿಧಾನಗಳನ್ನ ಅನುಸರಿಸ್ತಾ ಇದ್ದಾರೆ ಅನ್ನೋದನ್ನ ಸ್ಟಡಿ ಮಾಡ್ಕೊಂಡು ಬರೋದಕ್ಕೋಸ್ಕರ ನಮ್ಮ ಡವ್ ಬ್ರ್ಯಾಂಡ್ ಮ್ಯಾಚ್ ವರ್ಕ್ ಪರವಾಗಿ ನಿನ್ನನ್ನು ಅಮೆರಿಕಾ ಕಳಿಸಬೇಕು ಅಂತ ತೀರ್ಮಾನ ಮಾಡಿ. ತುಂಬಾ ಸಂತೋಷ ಸರ್, ಆದರೆ ದಯವಿಟ್ಟು ನನ್ನ ಕ್ಷಮಿಸಿ, ಈ ಅವಕಾಶ ಉಪಯೋಗಿಸ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲ. ಚಂದ್ರು, ಕಳಿಸ್ತಾ ಇರೋನು ನಾನು, ಹೋಗ್ಬೇಕಾದ್ರೆ ನಾನು ಸರ್. ಇಂಥ ಆಪರ್ಚುನಿಟಿ ಸಾವಿರದಲ್ಲಿ ಒಬ್ಬರು ಸಿಕ್ಕೋದಿಲ್ಲ ಗೊತ್ತೇನು. ಏನ್ ಮಾಡ್ಲಿ ಸರ್, ಮನೆಯಲ್ಲಿ ಮನೆ ವಿಷಯ ಮನೆ, ಆಫೀಸ್ ಅಲ್ಲಲ್ಲ. ಇದು ನನ್ನ ಗೌರವದ ಪ್ರಶ್ನೆ, ನೀವು ಹೋಗ್ಲೇಬೇಕು. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಕಸ್ತೂರಿ ನಿವಾಸ ಚರಿತ್ರೆಯಲ್ಲಿ ಯಜಮಾನರ ಮಾತು ಎದುರಾಡಿ ಧಿಕ್ಕರಿಸಿದ ಕೆಲಸಗಾರರೇ ಯಾರೂ ಇಲ್ಲ. ನೀವು ನನ್ನ ಅಭಿಪ್ರಾಯನ ಎದುರು ಜವಾಬು ಅನ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಇಲ್ಲ ಸರ್. ನನ್ನ ಮಾತು ತಿರಸ್ಕಾರ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತೇನು? ಕೆಲಸದಿಂದ ತೆಗಿತೀರ, ಅದಕ್ಕೆ ನಾನು ಸಿದ್ಧವಾಗಿ. ಯು ಆರ್ ಟರ್ಮಿನೇಟ್. ಇಲ್ಲೆಲ್ಲ ಬರಬಾರ್ದಮ್ಮ, ತುಂಬಾ ಅಪಾಯ. ಅಯ್ಯೋ, ನಾನು ಯಾವಾಗ್ಲೂ ಇಲ್ಲಿ ಆಡೋದು. ಓಹೋ, ಹೌದೇನು? ನಿನ್ ಜೊತೆಲಿ ಯಾರು ಬಂದಿಲ್ಲ? ಅಪ್ಪ ಬಂದಿದ್ದಾರೆ. ಇಲ್ಲಿ ಬಾ. ನೀವು ಚಂದ್ರು, ನೀನ್ ಇಲ್ಲಿ? ಇಂಥ ಮುದ್ದಾದ ಮಗು ಒಂದು ನಿನಗಿದೆ ಅನ್ನೋದನ್ನ ಇಷ್ಟು ಸಹ ಯಾಕೆ ಹೇಳಿಲ್ಲ ನನಗೆ? ರಿಯಲಿ ಯು ಆರ್ ವೆರಿ ಲಕ್ಕಿ. ಏನ್ ಲಕ್ಕಿನೋ ಸರ್,
ಸಾಯಿಲ್ ತಬಲಿನ ಸಾಕೋದಕ್ಕೆ ನಾನು ಪಡ್ತಾ ಇರೋ ಕಷ್ಟ ದೇವರಿಗೆ ಗೊತ್ತು. ನಾನು ಹೋಗ್ಬಿಟ್ರೆ ಇವಳನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತಲೇ ಅಮೆರಿಕಾಕ್ ಹೋಗೋ ಆಪರ್ಚುನಿಟಿನೂ ನಾನು ಕಳ್ದೆ. ಐ ಆಮ್ ವೆರಿ ಸಾರಿ ರಾಕಿ, ನಾನು ದುಡುಕಿ ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀನಿ. ಚಂದ್ರು, ಈ ಕಂದನ್ನ ನಾನು ನೋಡ್ಕೊಳ್ತೀನಿ, ನೀನ್ ನೆಮ್ಮದಿಯಾಗಿ ಅಮೆರಿಕಾಕ್ ಹೋಗಿ. ಯಾವ ಕಾರಣದಿಂದ ಆಗಲ್ಲ ಅನ್ಕೋ. ರಾಣಿ, ನೀ ನನ್ನ ಜೊತೆನಲ್ಲಿ ಇರ್ತೀಯ, ನಿಮ್ಮಪ್ಪ ಅಮೆರಿಕಾಕ್ ಹೋಗಿ ಬರ್ಲಿ. ಕೈಯಾದ್ರಿಂದ ತೆಗೆದ್ರೆ ಬುದ್ಧಿ, ಈ ನೀಲು ದುಗ್ರ ತಲ ತಲಾಂತರದಿಂದ ಈ ಮನೆ ಹಿರೇ ಹಾಕೊಂಡಿರೋದು. ಈ ಮನೆ ಭಾಗ್ಯ ಎಲ್ಲ ಇದ್ರಾಗೆ ಇರೋದು ಬುದ್ಧಿ. ಪರವಾಗಿಲ್ಲ ಬಿಡು, ನಮ್ ರಾಣಿ ತಾನೇ ಇರ್ತಿದ್ದು, ಮಕ್ಕಳು ಏನ್ ಮಾಡಿದ್ರು ದೋಷ ಇರೋದಿಲ್ಲ. ರಾಣಿ, ನಿನಗಿನ್ನು ಬಹಳ ಬೊಂಬೆಗಳನ್ನ ಆರ್ಡರ್ ಮಾಡಿದ್ದೀನಿ, ನಾಳೆ ಬೆಳಿಗ್ಗೆ ಎಲ್ಲ ಬಂದ್ಬಿಡುತ್ತಮ್ಮ. ಬುದ್ಧಿ, ಮಗನ ಹೆಂಗ್ ಸಮಾಧಾನ ಮಾಡೋದು? ಇದು ಬೇಕು ನೋಡ್ದೆ ರಾಣಿ, ನನ್ನ ಮಗು ಏನ್ ಅಪೇಕ್ಷೆ ಪಡ್ತಾ ಇತ್ತು ಅದನ್ನೇ ರಾಣಿನ ಅಪೇಕ್ಷೆ ಪಡ್ತಾ ಇದ್ದಾಳೆ. ಹೌದು, ನನ್ನ ಮಗುವೇ ಈ ರಾಣಿ ರೂಪದಲ್ಲಿ ಬಂದಿದ್ದಾಳೆ.
ಹಿಡಿವೆ ಹಾಗೂ ಹೀಗೂ ಸೆಳೆವೆ ನಾನಿನ್ನ ಕೈಗೊಂಬೆ ಅಲ್ಲವೇ ಇಲ್ಲಿ ಚೆಲುವಾಗಿ ನಗುವೆ ಅಲ್ಲಿ ಕರುಳನ್ನೆ ಮಿಡಿವೆ ಹಾಗೂ ಹೀಗೂ ಸೆಳೆವೆ ನಾನಿನ್ನ ಕೈಗೊಂಬೆ ಅಲ್ಲವೇ ನೀನೆನ್ನ ಉಸಿರಾದೆ ಮಗುವೆ ದೇವರ ನಿನ್ನಲ್ಲಿ ಕಾಣುವೆ ಆಡೋಣ ನೀನು ನಾನು ಎನ್ನ ಆಸೆ ತಾರೆ ನೀನು ನೋಡಿ ನಿನ್ನ ಈ ಅಂದ ಚಂದ ಆ ಚಂದ ಮಾಮ ನಾಚಿನಿಂದ ನೋಡು ನಾಳೆ ನಮ್ ನರಸೀಪುರದ ನರಸಿಂಹರಾಯರ ಮಗ ನರಸಿಂಹಮೂರ್ತಿ ಬರ್ತಾನಂತೆ. ಏನಮ್ಮ ಈಗಂತೀಯ? ನಮ್ಮ ಸ್ವರ್ಗದ ಸುಬ್ರಾಯ ತಂಗಿ ಮಗ ಲಕ್ಷಾಧೀಶ್ವರ ಲಕ್ಷಾಧೀಶ್ವರ ಈ ತರ್ಲೆ ಇದಾನಲ್ಲ ಈ ಸಂಪತ್ತು ನಮ್ಮ ತಂಡಪಿಂಡ ಬಂಡ ಮೊಂಡ ಊರಿನಲ್ಲಿ ಯಾವ ಹಣವಂತರ ಮನೆಗೂ ನಾನು ತಲೆ ಹಿಡಿದಿರೋ ಹಾಗೆ ಮಾಡಿಬಿಟ್ಟ. ಅದಕ್ಕೆ ಪರಸ್ಪರದಲ್ಲೆಲ್ಲ ನಾನು ಗಂಡು ಕೈ ಚಾಚಬೇಕಾಗಿದೆ. ಹೇಳಿ, ನಂಗೂ ಇದೆಲ್ಲ ಸ್ವಲ್ಪನೂ ಇಷ್ಟ. ನಾನೊಂದು ಉಪಾಯಿ ಮಾಡ್ತೀಯಾ? ಏನಪ್ಪ? ಮತ್ತೆ ಯೂನಿದಾನಲ್ಲ, ಯಾರು ಯೂನು? ಯಾರು? ಅದೇ ಸಂಪತ್ತು. ಏನು ಏನು ಏನಿಲ್ಲ, ಸಂಪತ್ತಿಗೆ ಕೊಟ್ಟು ಲಕ್ಷಣ ಮಾಡಿ ನನ್ನ ಮದ್ವೆ. ನಂಗೂ ಇಷ್ಟ ರೆಡಿ. ಚಳುಕು ಎದೆ ಚಳುಕು, ಹೋಗ್ಬಿಡ್ತಾನೆ. ದರ್ಶನ ಮಾಡ್ಕೋ. ಮತ್ತೆ ನೀನು? ನಾನು ಪ್ರಹ್ಲಾದ ಕೈಮುಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಯಾವಾಗ ನರಸಿಂಹ ಬಾಗಿಲು ತಕ್ಕೊಂಡ್ ಬರ್ತಾನೆ ಅಂತ ಅಂದ ಹಾಗೆ ಯಾವಾಗ ಬರ್ತಾನೆ? ಯಾವಾಗ ಬರ್ತಾನೆ ಅದೆಲ್ಲ ನಿನ್ಗ್ಯಾಕೆ? ಬನ್ನಿ ರೆಡಿ, ನಾವು ಹೋಗೋಣ. ಅಮ್ಮ ಅಪ್ಪ ಯಾವಾಗ ಬರ್ತಾನೆ? ನಾನೇನು ಮಾಡ್ಲಿ? ನಾನೇನ್ ಮಾಡ್ಲಿ? ಸರ್ ಬನ್ನಿ ಇಲ್ಲಿ. ಯಾರ ಮನೆ ಹುಡುಕ್ತಾ ಇದ್ದೀರಾ? ಈ ಮನೆ ಅಡ್ರೆಸ್ ಹುಡುಕ್ತಾ ಇದ್ದೀನಿ. ಇದು ನೋಡಿ, ನಿಮ್ಗೇನ ಗೊತ್ತಿದೇನು? ಶ್ರೀಮಾನ್ ಭೋಜರಾಜಯ್ಯ, ಕಾಗೆ ಮ್ಯಾಚರ್ಸ್ ಮಾಲೀಕರು. ಅಂದ್ರೆ ಇವ್ರ ಮನೆಗೆ ಯಾಕೆ ಬಂದ್ರಿ ನೀವು? ಅದೇ, ನಾನು ಇವ್ರ ಮಗಣ್ಣ. ಮಗಣ್ಣ ಮದುವೆ ಮಾಡ್ಕೊಳಕ್ ಬಂದ್ರ? ಶಬಾಷ್ ಶಬಾಷ್, ನಿಮ್ಮಂತ ಬಕ್ರ ಸಿಕ್ಕಿರಲಿಲ್ಲ ಅವ್ರಿಗೆ. ಯಾಕೆ ಇಲ್ಲ ನೋಡಿ, ಒಂದ್ ವಿಷಯ ಬನ್ನಿ ಹೇಳ್ಬಿಟ್ಟಿರ್ತೀನಿ, ತಿಳ್ಕೊಂಡಿದ್ದೆ. ಅಯ್ಯಯ್ಯೋ, ಹೇಗೆ ಸಂಬಂಧ ಪರವಾಗಿಲ್ಲ ತಾನೆ? ಅಯ್ಯಯ್ಯೋ, ಹಾಗಾಗಿ ಸಂಬಂಧ ಬೇಕಾಗಿಲ್ಲ. ಅಲ್ರಿ, ಪರಿಚಯ ಮಾಡಿಸ್ಬಿಡ್ತೀವಿ. ಮನೆ ನನ್ ಮಾತು ಕೇಳ್ರಿ ನೀವು. ನೋಡಿ, ಈ ಸಂಬಂಧ ಬೇಕಾಗಿಲ್ಲ, ನೀವ್ ಇಷ್ಟ ಹೇಳದ್ ನಮ್ಗೆ ಬೇಕಾಗಿಲ್ಲ. ನನ್ ಮಾತು ಕೇಳ್ರಿ ನೀವು. ಸಂಬಂಧ ಬಿಡಿ. ನೀನ್ ಮಾಡ್ತಾ ಇರೋದ್ರಿ? ಏನ್ ಹೇಳ್ಕೊಟ್ರು ಕಾನ್ವೆಂಟಲ್ಲಿ? ಮೊನ್ನೆ ಜಾಕ್ ಅಂಡ್ ಜಿಲ್, ನನ್ನ ಡಿಂಗ್ ಡಾಂಗ್ ಬೆಲ್, ಇವತ್ತು ಟ್ವಿಂಕಲ್ ಟ್ವಿಂಕಲ್. ನಾಳೆ ಏನ್ ಹೇಳ್ಕೊಡ್ತಾರೆ? ಯಾಕ ರಜಾ ಶುಕ್ರವಾರ ಅಲ್ಲ ಮೇಲೆ? ಓ ಕ್ರಿಸ್ಮಸ್. ಸ್ವಲ್ಪ ಇಲ್ಲ, ನಾಳೆ ಕ್ರಿಸ್ಮಸ್ ಅನ್ನೋದೇ ಮರೆತು ಬಿಟ್ಟಿದ್ದೆ. ನಾನು ನ್ಯಾಪಕವಾಗಿ ನಿಮ್ ಮಾಮೂಲಿ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನಾಳೆನೇ ಎಲ್ಲ ಕಾನ್ವೆಂಟ್ ಮಕ್ಕಳಿಗೂ ಸ್ವೀಟ್ಸ್ ಹಂಚೋದಕ್ಕೆ ಏರ್ಪಾಡು ಮಾಡಿದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಜವಾಗಿಯೂ ನೀನು ನೈಂತ್ ಕ್ಲಾಸ್ ಅಂದ್ರೆ ಸೈಂಟ್ ನಿಕ್ಲಸ್ ಅಂತ ಒಬ್ಬ ಗುರು. ನಾವೆಲ್ಲ ಆತನ ಕ್ರಿಸ್ಮಸ್ ತಾತ ಅಂತ ಕರಿತೀವಿ. ಆ ತಾತನಿಗೆ ನಿನ್ನಂತಹ ಪುಟಾಣಿ ಮಕ್ಕಳನ್ನ ಕಂಡ್ರೆ ಬಹಳ ಪ್ರೀತಿ.
ವರ್ಷಕ್ಕೊಂದ್ಸಲ ದೇವಲೋಕದಿಂದ ಬಂಗಾರ ತೇರನ್ನ ನಡೆದು ಬಂದು ನಿನ್ನಂತಹ ಚಿನ್ನದ ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಓ, ಇಲ್ಲಿಗೂ ಬರ್ತಾನೆ, ನೀನ್ ಕೇಳಿದ್ದೆಲ್ಲ ತಂದು ಕೊಡ್ತಾನೆ, ಎಲ್ಲ ತಂದು ಕೊಡ್ತಾನೆ, ಮಾತು ಆಡಿಸ್ತಾನೆ. ಈ ಟೊಮೆಟೊ ಹಣ್ಣಂತಹ ಕೆನ್ನೆಗೆ ಉತ್ತು ಕೊಡ್ತಾನೆ. ರಾಣಿ 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 ರಾಣಿ. ದೊಡ್ಡವ್ರ ಕಂಡು ಕಾಣಿಸ್ಕೊಳ್ಳೋದಿಲ್ಲ ರಾಣಿ, ನಾನು ಇವನು ಬರೀ ಮಕ್ಕಳ ತಾತ. ಚಂದಾಮಾವನ ಹತ್ರ ಬಿಟ್ಟಿದ್ದೀನಿ, ಕಾಮನ್ ಬಿಲ್ ಮೇಲಿಟ್ಟಿದ್ದೀನಿ. ಕೇಕು, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಚೂವಿಂಗ್ ಗಮ್ ಎಲ್ಲಾ ತಗೊಂಡ್ಬಂದಿದ್ದೀನಿ. ಇದೆಲ್ಲ ದೊಡ್ಡಪ್ಪನ ಕೊಡ್ತಾರೆ. ಹಾಗಾದ್ರೆ ನಿನ್ಗೇನ್ ಬೇಕು ಹೇಳು, ತಂದು ಕೊಡ್ತೀನಿ. ಖಂಡಿತ ಖಂಡಿತವಾಗ್ಲೂ ತಂದು ಕೊಡ್ತೀನಿ. ಭಾಷೆ ಕೊಡು. ತಗೋ. ನಂಗೆ ಅಮ್ಮ ಬೇಕು. ಅಮ್ಮ ಬೇಕು? ಎಲ್ಲಿಂದಪ್ಪ ತಂದು ಕೊಡ್ಲಿ ಅಮ್ಮನ? ನೀನು ದೇವಲೋಕದಲ್ಲಿ ಇದೆಲ್ಲ. ಹೌದು, ಯಾಕೆ? ಅಪ್ಪ ಅಂದ್ರು ಅಮ್ಮ ಅಲ್ಲೇ ಇದಾರಂತೆ. ಹೌದು ಹೌದು, ಆ ಚೆನ್ನಾಗಿದ್ದಾಳೆ, ಬೆಳ್ಳಿ ಇದ್ದಾಳೆ, ಅಪ್ಸರಿ ಇದ್ದಾಗಿದ್ದಾಳೆ. ಕರ್ಕೊಂಡ್ ಬಾ ಮತ್ತೆ. ಇನ್ನು ಮಲ್ಕೊಂಡು ನಿದ್ರೆ ಮಾಡು, ನಿನ್ ಕಂಡು ಬಿಡೋ ಅಷ್ಟರಲ್ಲಿ ಕರ್ಕೊಂಡ್ ಬರ್ತೀನಿ. ಕಂಚ್ಕೊಂಡು ನಿದ್ರೆ ಮಾಡು, ಕಂಚ್ಕೊಂಡ್ ಬರ್ತೀನಿ ನೀನು. ನೀನ್ ಬಂದ್ಬಿಟ್ಟಿಯಲ್ಲ ಅಂತ ಮೇಲೆ ಕೋಪನ. ಇಲ್ಲ ಚಿನ್ನ, ಮತ್ತೆ ದೇವಲೋಕಕ್ಕೆ ಯಾಕೋದೆ? ನಿನ್ ಹತ್ರ ಅಪ್ಪ ಇರ್ತಾರಲ್ಲ ಅಂತ. ನೀನು ನನ್ನ ಹತ್ರನೇ ಇರ್ಬೇಕ. ಹಾಗೆ ಆಗ್ಲಿಕ್ಕಂತ ಇವತ್ತೆಲ್ಲ ನಿನ್ ಹತ್ರನೇ ಇರ್ತೀನಿ. ನಾಳೆ ಮತ್ತೆ ದೇವ್ರ ಹತ್ರ ಹೋಗ್ಬೇಕಲ್ಲ. ಅಯ್ಯೋ, ಹಾಗೆ ಬೇಡ ಚಿನ್ನ, ಹಾಗನ್ ಬಿಡಮ್ಮ. ನಾನ್ ನಿನ್ ಹತ್ರನೇ ಇರ್ತೀನಮ್ಮ, ನಿನ್ ಹತ್ರನೇ ಇರ್ತೀನಿ. ತೋರಿಸ್ತೀನಿ. ಅಮ್ಮ ನೋಡು ಎಷ್ಟು ದೊಡ್ಡ ಮನೆ, ಕಸ್ತೂರಿ ನಿವಾಸ, ದೊಡ್ಡ ಬಂದು ಸಮುದ್ರ. ಅಮ್ಮನ್ ಕಣ್ರಿ ನಾವ್ ಪ್ರಾಣ. ಅಮ್ಮನ್ ಕಣ್ರಿ ಪ್ರಾಣನ? ಇಲ್ಲ, ನಿನ್ನ ಅವಶ್ಯಕತೆ ನನಗಿಂತ ಹೆಚ್ಚಾಗಿ ಮಗು ಇದೆ. ಇನ್ಮೇಲೆ ನೀನ್ ಇಲ್ಲೇ ಇದ್ದು ಮಗುನ ನೋಡ್ಕೊ, ಆಫೀಸ್ ಕೆಲಸ ಎಲ್ಲ ನಾನ್ ಗಮನಿಸ್ಕೊಪ್ಪ. ಸಮಾಚಾರ? ಶುಭ ಸಮಾಚಾರ. ಏನಪ್ಪ? ಏನು? ನರಸಿಂಹಪುರದ ನರಸಿಂಗರಾಜಿಂದ ಕಾಗದ ಬಂದಿದೆ. ಏನು ಸಂಬಂಧ ಕೊಪ್ಪಿದಾರಂತೆ ತಾನೆ? ನಿಂದು ಕಚಡಾ ಸಂಬಂಧ ಅಂತೆ. ನಿನ್ನ ಮಗಳ ಕ್ಯಾರೆಕ್ಟರ್ ಚೆನ್ನಾಗಿಲ್ವಂತೆ. ಏನೋ ನೀನು ಫೂಲ್ ಅಂತೆ, ಇಡಿಯಟ್ ಅಂತೆ, ರಾಸ್ಕಲ್ ಅಂತೆ, ಇನ್ನು ಏನೇನೋ ಬರ್ದಿದ್ದಾರೆ. ನನಗೆ ಹೇಳೋದಕ್ಕೆ ನಾಚಿಗೆ ಆಗ್ತಾ ಇದೆ. ಅವ ನಿಂದ ಯಾವಾದ್ರೂ ಇಷ್ಟೇ
ಚಿಕ್ಕಾಪುಟ್ಟ ಕಾಗದದಲ್ಲಿ ಬರೆದ್ರೆ ನಿನಗೆ ಬುದ್ಧಿ ಬರಲ್ಲ. ಸಾವುಕಾರಲ್ಲ ಸಭೆ ಸೇರಿ ಸತ್ಕಾರ ಮಾಡಿ ನಿನಗೊಂದು ತಕ್ಕಾರದ ಒಂದು ಬಿನ್ನುವ ತಳೆ ಅರ್ಪಿಸಿದ್ರೆ ಆಗ ಬಿಡ್ತೀಯ ನೋಡು ನಿನ್ನ ಕಾರ್ಯ ಬುದ್ಧಿ. ಏನು ಮುಚ್ಚೋದು ವಾಯ್ನ ಓದಿ ಪ್ರೇಮ ಹಾಕಿಟ್ಕೋ. ಅಯ್ಯೋ ಅಯ್ಯೋ ಹೋಯ್ತಲ್ಲ ಕೋಟ್ಯಾಧೀಶರ ಸಂಬಂಧ ಹೋಯ್ತಲ್ಲ. ಹಲೋ ಹಲೋ. ಏನಿಲ್ಲ, ಕಲ್ಕಟ್ಟಾ ಪಾರ್ಟಿಯಿಂದ ಚೆಕ್ ಬರಲಿಲ್ಲ, ಆರ್ಡರ್ ಬರಲಿಲ್ಲ. ಅಲ್ಲಿ ಸ್ಟ್ರೈಕ್ ಅಲರ್ಟ್ ಅಂತ ಕಾಣುತ್ತೆ, ನಾನ್ ಬಂದ್ ಕಾರ್ಡ್. ಓಕೆ ಬಾಪ್ಪ ರೆಡ್ಡಿ ಅಂಡಿ ಕಿಟ್ಟಪ್ಪ ನನಗೊಂದು ರಾಣಿ ಏನ್ ಮಾಡ್ತಾ ಇದ್ದಾಳೆ? ರಾಣಿನಾ? ನನ್ ಬೆನ್ ಮೇಲೆ ಹೇಳ್ಕೊಂಡು ಕೂಸ್ ಮರಿ ಮಾಡ್ತಿದ್ದಾಳೆ. ಅಂದ್ರೆ ದೇವ್ರ ದೇವ್ರು ನನ್ ರಾಣಿ ಅಮ್ಮನ ಬಾಂತೀಯ ನಾನ್ ಸುಮ್ಮನೆ ಇರಲ್ಲ. ಏನ್ ಮಾಡಿ ಹೋಗ ಬರ್ತೆ. ನನ್ನ ಆಟ ಸೇರಿಸ್ಕೊತೀಯ? ಇವಾಗ
ಮುಖಾನೆ ಕಾಣದ ಇರೋ ತಬ್ಬಲಿ ಮಗುನ ನೀವು ಅದೆಷ್ಟು ಅಕ್ರೆಯಿಂದ ನೋಡ್ಕೊಳ್ತಾ ಇದ್ದೀರೋ ನನಗೆ ಗೊತ್ತು. ನಾನು ನಿಮಗೆ ತುಂಬಾ ಕೃತಜ್ಞ. ಎಲ್ಲಿಗೆ? ಮನೆಗೆ. ಇದು ನಮ್ಮನೇನಮ್ಮ. ಸುಳ್ಳು. ಏಯ್, ಒಂದಾಟ ಮಾಡಿ ರೇಟ್ ಕೊಡ್ತೀನಿ ಕತ್ತೆ. ಚಿಕ್ಕ ಹೇಳಿದ್ರೆ ಕೇಳಬೇಕು. ಚಂದ್ರು, ಮಕ್ಕಳ ಮನಸ್ಸು ಹೂನಷ್ಟು ಮೃದು, ಏನೇ ಆದ್ರೂ ಅದನ್ನ ನೋಯಿಸಬಾರ್ದು. ಏನಿಲ್ಲ, ಅವಳನ್ನ ಮುದ್ದಾಗಿ ಬೆಳೆಸ್ಬಿಟ್ಟೆ ಸ್ವಲ್ಪ ಮಂಡತನ ಜಾಸ್ತಿ. ಅವಳು ಮಿಂಚಿನ ಬಳ್ಳಿ ಚಂದ್ರು, ಆ ಕಣ್ಣುಗಳು ನೋಡು, ಅದರಲ್ಲಿ ಎಷ್ಟೇ ವಿಷಯಗಳು ತುಂಬಿಕೊಂಡಿದೆ. ನಿನಗೂ ನನಗೂ ಅದನ್ನ ಅಳಿಯೋದಕ್ಕಾಗುತ್ತೇನು? ಹಾಗೆ ಮಾಡಿದ್ರೆ ಚಂದ್ರು, ಕರ್ಕೊಂಡು ಹೋಗೋಳು. ಮಗುನ ನೋಡ್ಬೇಕು ಅನ್ನಿಸ್ದಾಗ ನಾನೇ ಬರ್ತೀನಿ. ಸುಮ್ಮನೆ ಬರ್ತೀಯಲ್ವಾ? ಅಮ್ಮ ಅಂತ ಅಮ್ಮ ಪ್ರೀತಿ ನೋಡು. ಮಕ್ಕಳನ್ನ ಹಾಗೆಲ್ಲ ಗದ್ದು ಎಲೆ ವಯಸ್ಸು, ಈ ವಯಸ್ಸಲ್ಲಿ ತಾಯನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನೀನ್ ಹೋಗಿದ್ದ ರಾಣಿ, ಚಂದ್ರು ಇವರಿಬ್ರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ. ಇವರಿಬ್ರು ಸುಖ ಸಂತೋಷ, ನನ್ನ ಸಂತೋಷ. ಒಂದೆರಡು ದಿವಸ ಅವ್ರ ಜೊತೆನಲ್ಲಿ ಇದ್ದು ಬಾ, ಅಲ್ಲಿವರೆಗೂ ಆಫೀಸ್ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ರಾಣಿ, ಅಮ್ಮನ ಕರ್ಕೊಂಡು ಹೋಗು. ಬರಣಿ, ಇವ್ರ ಮನೇಲಿ ಬಿಟ್ಟು ಆಫೀಸಿಗೆ ಬಂದ್ಬಿಡ. ಓಕೆ ಓಕೆ. ನೋಡಿ ನೀಲ, ಇದೇ ನನ್ನ ಪುಟ್ಟ ಮನೆ. ಓ, ನಾನು ಫ್ಯಾಕ್ಟ್ರಿಗೆ ಹೋಗಿ ಪಾಸ್ ಕೊಡ್ಕೊಂಡು ಬಂದ್ಬಿಡ್ತೀನಿ. ನಾನು ಬರೋವರೆಗೂ ಈ ಮಗು ಜೊತೆ
ನಾನು ಬಂದೆ ನೀ ಹೋಗು ಸಾಲ್ವೆ ಡೋಂಟ್ ವರಿ ಥ್ಯಾಂಕ್ ಯು ಬರಲಿ ಅಮ್ಮ ಏನ್ ಕಂದ ಏನು ಹೊಸ ಬಟ್ಟೆ ಹಾಕೊಳ್ಳ ನನ್ನ ಸೀರೆ ಎಲ್ಲ ಮನೆಯಲ್ಲಿದೆ ಅಲ್ಲಿ ಹೋದ ಮೇಲೆ ಉಟ್ಕೋತೀನಿ ಇಲ್ಲಿದೆ ಇದು ನಂದಲ್ಲ ರಾಣಿ ಅಯ್ಯೋ ನಿಂದಮ್ಮ ಅಪ್ಪನ ಕೇಳು ಉಟ್ಕೋಮ್ಮ ಆಮೇಲೆ ಉಟ್ಕೋತೀನಿ ರಾಣಿ ಚಂದ್ರು ಇವರಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಾರೆ ಅವರಿಬ್ಬರು ಸುಖ ಸಂತೋಷ ನಂದ ಸಂತೋಷ ಉಟ್ಕೋತೀನಮ್ಮ ಉಟ್ಕೋತೀನಿ ರಾಣಿ ಈ ಸೀರೆಯನ್ನು ಉಟ್ಕೊಂತ ಹಠ ಮಾಡಿದ್ಲು ಅದಕ್ಕೆ ಉಟ್ಕೊಂಡೆ ಅದಕ್ಕೆ ಪರವಾಗಿಲ್ಲ ಬಹಳ ಸಂತೋಷ ಬಹಳ ಸಂತೋಷ ನೀನ ನನ್ನ ಜೀವನದಲ್ಲಿ ಈ ಮಗುನ ಸಂತೋಷ ಪಡಿಸೋದಲ್ಲದೆ ಬೇರೆ ಇನ್ನೇನಿದೆ ಅದರಲ್ಲಿ ನೀವು ನನಗೆ ತುಂಬಾ ಸಹಾಯ ಮಾಡ್ತಾ ಇದ್ದೀರ ಕತ್ಲಾಯ್ತು ಪರ್ಮಿಷನ್ ಕೊಟ್ರೆ ನಾನು ಹೋಗಿ ಬರ್ತೇನೆ ಜೊತೆ ನಾನು ಬರಲ ನಾನು ಪರವಾಗಿಲ್ಲ ರಾಣಿ ಬೆಳಗ್ಗೆ ಬರ್ತೀನಿ ನಾಳೆ ಬರ್ತೀನಮ್ಮ ಇಲ್ಲವರು ರಾತ್ರಿ ಹೊತ್ತಿನಲ್ಲಿ ಇಲ್ಲಿದ್ರೆ ದೇವರು ತುಂಬಾ ಕೋಪ ಬರ್ತೆ ಈಗ ಹೋಗಿ ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ ಹೋಗ್ಲಿ ಬಿಡಮ್ಮ ಬಿಡಮ್ಮ ಅಂದ್ರೆ ಹೆಂಗ್ ಬರ್ತೈತೆ ಕಲಕಲ ಅಂತ ಡ್ಯಾವಲೋಪ್ ತೆಗಿತು ಈ ಮನೆ ಇದಕ್ಕಿದ್ದಂಗೆ ಬಿಕೋ ಅಂತ ಅಂದ್ಮ್ಯಾಕೆ ನಿನ್ ತಂದೆಯವ್ರ ಕಾಲದಾಗೆ ಹೆಂಗಿತ್ತು ಈ ಮನೆ ಜಿಗಿಜಿಗಿ ಅಂತ ಸತ್ಯ ಹೇಳ್ತೀನಿ ಬುದ್ಧಿ
ಮರ ನಿಮ್ಮಕ್ಕೆ ಎಲೆ ಇದ್ರೇನೇ ಲಕ್ಷಣ, ಗಂಡು ನಿಮ್ಮಕ್ಕೆ ಎಡ್ತಿ ಇದ್ರೇನೇ ಲಕ್ಷಣ. ಬುದ್ಧಿ ನಿಮ್ ಪಾದಕ್ಕೆ ಬೀಳ್ತೀವಿ, ಮದುವೆ ಮಾಡ್ಕೊಂಡು ಈ ಮನೆಯಲ್ಲೂ ಮಹಾಲಕ್ಷ್ಮಿ ಓಡಾಡಂಗ್ ಮಾಡಿ ಬುದ್ಧಿ. ನಮ್ ನೀಲವ್ವ ನೀಲವ್ವ ಬುದ್ಧಿ ಮದುವೆ ಮಾಡ್ಕೊ ಅಂತಂದ್ರೆ ಕೈ ಕೆಳಗೆ ಕೆಲಸ ಮಾಡೋ ಹೆಣ್ಣು ಬೈಕ್ ಒಪ್ಕೊಂಡ್ಬಿಡ್ತಾಳೆ ಅಂತ ಅನ್ಕೊಂಡಿವ್ರ? ಖಂಡಿತ ಇಲ್ರ. ನೀವು ಅಂತಂದ್ರೆ ಆ ಯೋವನಿಗೆ ಬೋಪಿ ರೀತಿ. ನೀಲವ್ವ ನಿಂತವ ಮಾತಾಡೋವಾಗ, ಊಟ ಮಾಡೋವಾಗ, ಜೊತೆಯಾಗಿ ಹೋಗೋವಾಗ ಹೆಂಗಿರ್ತಿದ್ರು ಅಂತ ಗೆಪ್ತಿಗೆ ತಂದ್ಕೊಳ್ಳಿ. ಈ ಮನೇಲಿ ಇರೋದಂಟ ಹೆಂಗ್ ನಗು ನಗ್ತಾ ಇತ್ತು, ಈ ಬಂಗ್ಲೆನು ಹೆಂಗೆ ಕಳಕಳಿಯಾಗಿತ್ತು. ನನ್ ಮಾತು ಕೇಳಿ ಬುದ್ಧಿ, ಕತ್ಲಾಗಿರೋ ಈ ಗುಡಿನ ಬೆಳಕ್ ಮಾಡಿ ಕೈ ಮುಗಿದ್ ಕೇಳ್ಕತೀನಿ. ಇತ್ತೀಚಿ ನನ್ನ ಅಂತರಂಗದಲ್ಲಿ ಏಕೋ ಏನೋ ಒಂದು ಹೊಸ ಆಸೆ ಬರ್ತಾ ಇದೆ. ಸಂತೋಷವಾಗ್ಲಿ ಸಂಕಟವಾಗ್ಲಿ ಅನ್ನಿಸಿದ್ದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ನಿನ್ನ ರಾಮಯ್ಯನ ಬಿಟ್ರೆ ಬೇರೆ ಯಾರಿದ್ದಾರೆ? ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಬಯಸಿದ್ದೀನಿ. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನು ಅನ್ನೋದನ್ನು ಯಾವ ವಿಧವಾದ ಸಂಕೋಚನೂ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಿನ್ನ ಮನಸ್ಸಿನ ಭಾವನೆಯನ್ನು ತಿಳಿಸು. ನಿನ್ನನ್ನಾಗಲಿ ನಿನ್ನ ಪತ್ರವನ್ನಾಗಲಿ ನಿರೀಕ್ಷಿಸುತ್ತಿರುತ್ತೇನೆ. ರಾಮಯ್ಯ ನಾಳೆ ಬೆಳಿಗ್ಗೆ ಇದನ್ನ ನೀಲನ್ನು ತಲುಪಿಸ್ಬಿಡಿ. ಅದೇ ಚೆನ್ನಾಗಿ ಯೋಚನೆ ಮಾಡಿ ರಾಜೀನಾಮೆ ಕೊಡು ಚಂದ್ರು. ಈ ಕಾಲದಲ್ಲಿ ಕೆಲಸ ಸಿಕ್ಕೋದು ಬಹಳ ಕಷ್ಟ. ನೀವು ಕೊಡಿಸಿರೋ ವಿದ್ಯೆಯಿಂದ ನನಗೆ ತೊಂದರೆ ಆಗೋದಿಲ್ಲ ಸರ್. ನಾನು ಇದೇ ಊರಿನಲ್ಲಿ ಒಂದು ಮ್ಯಾಚ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀನಿ. ನಿಮ್ಮ ಛಲಕ್ಕೋಸ್ಕರ ಅಲ್ಲ, ನಿಮ್ಮಿಂದ ಕಲ್ತು ಬಂದಿರೋ ತಿಳುವಳಿಕೆ ಎಷ್ಟು ಮಟ್ಟಿಗೆ ಪ್ರಯೋಜನವಾಗುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಆಲ್ ರೈಟ್ ಆಲ್ ರೈಟ್. ಯಾವುದೇ ಬ್ರ್ಯಾಂಡ್ ಬಂದರೂ ನನ್ನ ಡವ್ ಬ್ರ್ಯಾಂಡ್ ಅನ್ನು ಮಾತ್ರ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತೇನು? ಪ್ರಾರಂಭ ಮಾಡು. ಆ ಪ್ರಾರಂಭೋತ್ಸವ ನಾನೇ ಮಾಡ್ತೀನಿ. ವಿಶಾಲ್ ಸಕ್ಸಸ್. ನೀಲಾಮರಿ ಕಾಲ ಕೊಟ್ಟು ಬಂದ್ರು. ನನ್ನ ಪಾದ ದೇವರಿಗೆ, ಈ ದಿನ ಸಂಜೆ 6 ಗಂಟೆಗೆ ನನ್ನ ಮದುವೆ ವಿಷಯ ಮಾತನಾಡಲು ನಿಮ್ಮ ಬಳಿಗೆ ಬರುತ್ತಿದ್ದೆ. ಈ ವಿಷಯದಲ್ಲಿ ನೀವು ಹೇಗೆ ಹೇಳಿದ್ರೆ ಹಾಗೆ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ನಿಮ್ಮ ನೀಲ. ಗಣೇಶ ಮಾಧು ಬಾಲಾಜಿ, ಇವತ್ತು ಸಾಯಂಕಾಲ ನೀಲ ಬರ್ತಾರೆ, ಒಳ್ಳೆ ಸ್ವೀಟ್ಸ್ ಪ್ರಿಪೇರ್ ಮಾಡಿದ್ರು. ಬಾಲಾಜಿ ಮಾರ್ಕೆಟ್ ಹೋಗಿ ಒಳ್ಳೆ ಹಣ್ಣು ಹೂವು ಬಿಡದಲ್ಲಿ ಎಲ್ಲ ತಂದ್ಬಿಡಿ. Thank you.
ಕಾಗದ ತಂದು ಕೊಟ್ಟ ತಾನೆ. ಆ ವಿಷಯ ಇರಲಿ, ಮೊದಲು ನೀನು ಊಟ ಮಾಡ್ತೀಯೋ ಅಥವಾ ತಿಂಡಿ ಏನಾದ್ರು ತಗೋತೀಯೋ? ಬಂದ ವಿಷಯ ಮುಗಿಸ್ಬಿಟ್ಟು. ಓಕೆ ಓಕೆ ಓಕೆ, ವೆರಿ ಗುಡ್. ನಿನ್ಗೆ ಹಾಗೆ ಸಂತೋಷವೋ ಹಾಗೆ ಮಾಡು. ಅಪ್ಪ ಅಮ್ಮ ಇಲ್ದೇ ಇರೋ ತಪ್ಪಲಿ ನನಗೆ, ನೀವಲ್ದೆ ಬೇರೆ ಯಾರಿದ್ದಾರೆ ದಿಕ್ಕು? ಅದಕ್ಕೆ ನಿಮ್ಮನ್ನು ಕಂಡು ನಿಮ್ಮ ಅಭಿಪ್ರಾಯನ ಸ್ಪಷ್ಟವಾಗಿ ತಿಳ್ಕೊಂಡು ಹೋಗೋಕೆ ಬಂದಿದ್ದೀನಿ. ಓಕೆ ಓಕೆ. ಹೆಣ್ಣು ಅಂದ್ಮೇಲೆ ಒಂದು ಗಂಡದಿಕ್ಕು ಬೇಕೇ ಬೇಕು ಅಲ್ವೇ? ಅಫ್ಕೋರ್ಸ್. ಅದಕ್ಕೆ ನಾನು ನಿಮ್ಮನ್ನ. ನೀಲ, ಮದುವೆ ಅನ್ನೋದು ಇವತ್ತಿದ್ದು ನಾಳೆ ಅರಸೋಗಂತ ಸಂಬಂಧ ಅಲ್ಲ. ಹೆಣ್ಣು ಗಂಡು ಇಬ್ರು ಬದುಕಿರೋವರೆಗೂ ಅನ್ಯೋನ್ಯವಾಗಿರ್ಬೇಕಾದ ನಂಟಿಸ್ತಿಗೆ. ಜೀವನದಲ್ಲಿ ಸಂಗಾತಿ ನಡೆಸೋದು ಒಂದು ದೊಡ್ಡ ಪರೀಕ್ಷೆ. ಪಾಲಿನ ಭವಿಷ್ಯನೇ ಆ ಆಯ್ಕೆನಲ್ಲಿರುತ್ತೆ. ನೀಲ, ಸತ್ಯವಾಗಿ ಹೇಳ್ತಿದ್ದೀನಿ, ಯಾವ ಬಲವಂತಕ್ಕೂ ಕಟ್ಟಿ ಬಿದ್ದು ನೀನು ಕುತ್ಕೋಬೇಕಾಗಿಲ್ಲ. ಈ ಸಂಬಂಧ ನಿನಗೆ ಇಷ್ಟ ಇಲ್ಲದಿದ್ರೆ ನಿಸ್ಸಂಕೋಚವಾಗಿ ಹೇಳ್ಬಿಡು. ಇದರಿಂದ ನಿನ್ನ ಕೆಲಸಕ್ಕೆ ಯಾವ ವಿಧವಾದ ಧಕ್ಕೆನೂ ಬರೋದಿಲ್ಲ, ಎಲ್ಲ ಮಾಮೂಲಿನಂತೆ ನಡೀತಾ ಇರುತ್ತೆ. ನಿಮ್ಮ ಮನಸ್ಸು ಎಷ್ಟು ವಿಶಾಲವಾದ್ದು ಅಂತ ನಂಗೆ ಗೊತ್ತು. ನೀನು ಅಂದ್ಕೊಂಡ್ರೂ ಅಷ್ಟು ಗುಣಗಳಿದ್ರೆ ಮಾತ್ರ ಸಾಲದು. ನೀಲ, ಕೈ ಹಿಡಿಯೋನು ನಿನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನಾಗ್ಬೇಕು. ಸದಾ ನಿನ್ನ ಶ್ರೇಯಸ್ಸನ್ನ ಕೋರೋ ಅಂಥವನಾಗಿರಬೇಕು. ನಿನ್ನಂಥ ರತ್ನದ ಮಾಲೀಕನಾಗ್ಬೇಕಾದವನು ಯಾವ ವಿಧವಾದಂತಹ ದುಶ್ಚಟಗಳ ಹವ್ಯಾಸವೂ ಇಲ್ಲದೆ ಇರುವಂತವನಾಗಿರಬೇಕು. ಚಂದ್ರು ನಿಜವಾಗ್ಲೂ ಅಂತವ್ರ. ಚಂದ್ರ, ಅವರಲ್ಲಿ ನೀವು ಹೇಳಿದ ಒಳ್ಳೆ ಗುಣಗಳೆಲ್ಲ ಇದೆ. ಒಂದೇ ದಿವಸದಲ್ಲಿ ಅವ್ರ ಸ್ವಭಾವನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ನಾನು ಅಂದ್ರೆ ರಾಣಿಗೆ ಪ್ರಾಣ. ಅದೆಂತ ಹೊತ್ತಿನಲ್ಲಿ ನೀವು ನನ್ನ ಅವಳ ತಾಯಿ ಅಂತಂದ್ರು. ಈಗ ಹಾಗಾಗ್ಬೇಕಾದ ಸಮಯ ಬಂದ್ಬಿಟ್ಟು ಅವತ್ ನೀವು ಬಲವಂತ ಮಾಡಿ ನನ್ನ ಮನೆಗೆ ಕಳ್ಸಿ. ಇವತ್ತು ಏನ್ ಮಾಡಿದ್ರು ರಾಣಿ ನನ್ನ ವಾಪಸ್ ಕಳ್ಸೋಕೆ ಬಿಡ್ತಾ ಇಲ್ಲ. ಒಂದು ಹೆಣ್ಣು ಯಾವ ಸಂಬಂಧನೂ ಇಲ್ಲದೆ ಒಬ್ಬರ ಜೊತೆಲಿದ್ರೆ ಸುತ್ತಮುತ್ತಲಿನ ಜನ ಯಾವ ರೀತಿ ಮಾತಾಡ್ಕೋತಾರೆ ಅಂತ ನಿಮ್ಗೆ ಗೊತ್ತಿದೆ. ಆ ಅಪ್ಪನಿಂದ ಹೊತ್ಕೊಂಡು ನಾನು ಹೇಗೆ ತಾನೆ ನೆಮ್ಮದಿಯಾಗಿದ್ದೆ ಹೇಳಿ. ರಾಣಿ ನನ್ನ ಬಿಟ್ಟಿರೋಲ್ಲ, ಚಂದ್ರು ರಾಣಿನ ಬಿಟ್ಟಿರೋಲ್ಲ. ಅದಕ್ಕೇನು ಮಾಡೋದು? ಬೇರೆ ದಾರಿನೇ ಇಲ್ಲದೆ ಅವರು ನನ್ನ ಮದುವೆ ಮಾಡ್ಕೊಂತ ಕೇಳಿದ್ರು. ನನ್ನ ಹೂವಲ್ಲಿಲ್ಲ, ನನ್ನ ಭಾಗ ದೇವರಾಗಿರೋ ನಿಮ್ಮನ್ನ ಕೇಳಿ ಹೇಳ್ತೀನಿ ಅಂತ. ನೀವು ಒಪ್ಪಿದ್ರೆ ಹೌದು, ನೀವು ಚಂದ್ರು ರಾಣಿ ಇಬ್ರು ನನ್ನ ಎರಡು ಕಣ್ಣುಗಳು ಅಂತಂದ್ರೆ ಆ ನಿಮ್ಮ ಎರಡು ಕಣ್ಣುಗಳನ್ನ ನನ್ನ ಸ್ವಂತ ಕಣ್ಣುಗಳ ಹಾಗೆ ನೋಡ್ಕೊತೀನಿ. ನನ್ನ ನಂಬಿ ಬಾ, ನನ್ನ ನಂಬಿ. ಚಂದ್ರು ನೀಲ, ನೀಲ ಚಂದ್ರು, ನನಗೆ ಯಾಕೆ ಮೊದಲಿದ ಹೊಳಿಲೇ ಇಲ್ಲ? ಹೌದು ಹೌದು, ಆ ಮನೆಗೊಬ್ಬ ಗೃಹಿಣಿ ಬೇಕು, ನಮ್ಮ ರಾಣಿಗೊಬ್ಬಳು ಒಳ್ಳೆ ತಾಯಿ ಬೇಕೇ ಬೇಕು. ನಮ್ಮ ನೀಲಂತ ಒಳ್ಳೆ ಹೆಂಡತಿ ಒಳ್ಳೆ ತಾಯಿ ಎಲ್ಲ ಸಿಗ್ಬೇಕು. ನೀಲ, ನೀಲ, ಐ ಆಮ್ ರಿಯಲಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಗಣೇಶ, ಓ ಮೈ ಸ್ವೀಟ್ಸ್, ಎಂಥ ಸಿಹಿಯಾದ ಸುದ್ದಿ ತಗೊಂಡು ಬಂದಿದ್ದೀಯಾ. ಇದು ನಾನು ತಗೋತಾ ಗಣೇಶ, ಮಾಡಿರೋ ಸ್ವೀಟ್ಸ್ ಎಲ್ಲ ತಗೊಂಡೋಗಿ ನೀಲ ಮನೆ ಕೊಟ್ಟು ಬಂದ್ಬಿಟ್ಟು. ನಿಮ್ಮಿಬ್ರು ಮದುವೆನ ಇದೇ ಮನೆ ನಾನು ನಿಂತು ಗ್ರ್ಯಾಂಡ್ ಆಗಿ ಮುಗಿಸ್ತೀನಿ. ನಾನು ಒಪ್ಪಿದ್ದೀನಿ ಅಂತ ಈ ಸಂತೋಷವಾದ ಸುದ್ದಿನ ಚಂದ್ರ ತಿಳಿಸ್ಬಿಡು. ಓ, ಇಲ್ಲಿದ್ದೀರವ? ನಾನು ನಿಮ್ಮನ್ನು ಹುಡುಕೊಂಡು ಮನೆ ಗಂಟ ಹೋಗಿದ್ದೆ. ದಣಿಯವರು ರಾಮಯ್ಯ, ನೀಲ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಅದೇನ್ ಹೇಳ್ಬೇಕು ಅಂತಿದ್ದೀಯೋ ಆಮೇಲೆ ಆಗ್ಲಿ, ನೀನ್ ಹೋಗ್ ನೀಲ. ನೀಲ ನಮ್ ಸಿಗ್ನೆ ಇಲ್ಲ, ಕಾಗದ ಹಂಗೆ ತಂದು ಬಿಟ್ಟೆ. ವೆರಿ ಗುಡ್, ಸರಿ, ಬಹಳ ಒಳ್ಳೆ ಕೆಲಸ ಮಾಡಿದೆ. ನಾ ಹೇಳ್ದೀಸ್ಯ ನೀಲವಂತವ ಹೇಳ್ದ ಏನಂದ್ರು? ಅವಳೇನಂತ ಫೂಲ್, ನಾನೊಬ್ಬ ಶುದ್ಧ ಫೂಲ್, ಇವ್ರು ಹೇಳಿದೆ ಅಂತ ನಂಬ ಬಿಡ್ತೇನೆ. Thank you.
ನಾನು ಹೇಳಿದ್ದೀನಿ. ದಿವಸ ನಮ್ಮ ಡೌ ಮ್ಯಾಚ್ ಫ್ಯಾಕ್ಟರಿಯಲ್ಲಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದ್ದಿ. ನಿನ್ನ ಬಾಳು ಯಾವತ್ತೂ ಬಂಗಾರವಾಗಿರಬೇಕು ಅಂತ ಈ ಬಂಗಾರ ಪಾರಿವಾಳ ನಿನಗೆ ಕೊಡ್ತಾ ಇದ್ದೆ. ಚಂದ್ರು ಹೇಳಿ ನಿನ್ನ ಕೈ. ಈ ನೀಲ ನನ್ನ ಕೈಗಿಂತ ನಿನ್ನ ಕೈನಲ್ಲಿ ಬಹಳ ಚೆನ್ನಾಗಿ ಶೋಭಿಸುತ್ತೆ. ನನ್ನ ಪ್ರಾಣ ಪ್ರಾಣವಾಗಿರೋ ಇದನ್ನ ಬಹಳ ಜೋಪಾನವಾಗಿ ಕಾಪಾಡ್ಕೊ. ಓ ಮರ್ತಿದ್ದೆ ಚಂದ್ರು, ಇದು ಇದು ನಿಮಗೆ ಸೇರಿತ್ತು. ಏನಿದು? ನಿಮಗೋಸ್ಕರ ತಗೊಂಡಿರೋ ಹೊಸ ಬಂಗ್ಲೆ ಕಾಗದ ಪತ್ರಗಳು. ಇನ್ಮೇಲೆ ನೀವಿಬ್ರು ಅಲ್ಲೇ ವಾಸ ಮಾಡ್ಬೇಕು. ಆದ್ರೆ ಒಂದ್ ವಿಷಯ, ದಿನ ನನ್ನ ರಾಣಿ ಜೊತೆ ಆಟ ಆಡೋದಕ್ಕೆ ನಾನು ಅಲ್ಲಿಗೆ ಬರ್ತೀನಿ, ಅದಕ್ಕೆ ನಿಮ್ ಪರ್ಮಿಷನ್ ಬೇಕು. ನೀವು ಕೊಟ್ಟ ಮನೆ ನೀವಿಟ್ಟ ಭಿಕ್ಷ, ಅದಕ್ಕೆ ನಾವು ಪರ್ಮಿಷನ್ ಕೊಡ್ಬೇಕೆ? ಕೊಡೋವರೆಗೂ ನಮ್ದು, ಕೊಟ್ಮೇಲೆ ನಿಮ್ಮ ತಾನೆ. ಕಂಗ್ರಾಚುಲೇಷನ್ಸ್ ಚಂದ್ರ, ಇಸ್ ಇಸ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೃಷ್ಟ ಇರೋದು ಉಂಗ್ರದಲ್ಲಲ್ಲ. ಪಕ್ಕದ ಮನೆಯವರು ಕರ್ಕೊಂಡು ಹೋಗಿದ್ದಾರೆ, 5 ಗಂಟೆ ಆಯ್ತಲ್ಲ, ಇನ್ನೇನು ಓಡ್ ಬಂದ್ಬಿಡ್ತಾರೆ. ಚಂದ್ರು, ನವರಂಗನಲ್ಲಿ ಒಂದು ಒಳ್ಳೆ ಚಿತ್ರ ಬಂದಿದೆಯಂತೆ, 2 ಟಿಕೆಟ್ ನ ರಿಸರ್ವ್ ಮಾಡ್ಸಕ್ ಬಂದಿದ್ದೀನಿ. ಗಂಡ ಹೆಂಡ್ರಿಬ್ರು ಹೋಗಿದ್ದಾರೆ. ಆಯ್ತಿಲ್ಲ ಇದಕ್ಕೆಲ್ಲ ಯಾಕೆ ಡಾಕ್ಟ್ರು? ಕಂಗ್ರಾಚುಲೇಷನ್. ಈ ಮನೇಲಿ ನಮ್ಮ ರಾಣಿ ಜೊತೆ ಆಡ್ಕೊಂಡಿರೋದ್ಕೊಂಡು ಪುಟ್ಟ ಪಾಪ ಬರುತ್ತೆ. ನನಗೆ ಗೊತ್ತಿರಲಿಲ್ಲ ಸರ್. ಎಲ್ಲ ದೇವರುಗಳಿಗೂ ಅರ್ಚನೆ ಮಾಡ್ತೀನಿ, ನಮ್ಮ ನೀಲ ಒಳ್ಳೇದಾಗ್ಲಿ. ನೀಲ ಬನ್ನಿ ಬನ್ನಿ. ವಾಸ ಏನು ಹೇಳ್ತಾ ಇದ್ದಾರೆ ನಿಜ ತಾನೆ? ಹೋಗಿಲ್ರಿ, ಒಬ್ಬನೇ ಯಾಕೆ ಹೋಗ್ಬೇಕು? ಇಬ್ರು ಜಾಲಿ ಯಾಕೆ ಹೋಗಿದ್ ಬನ್ನಿ. ಓ ನನ್ ಜೋಡಿ ಬಂದ್ಬಿಡ್ತು. ಈಗ ಒಂದ್ ವಿಷಯ, ನಿನಗೆ ತಮ್ಮ ಬೇಕು, ತಂಗಿ ಬೇಕು? ನಮ್ಮ ತಂಗಿ ಇಬ್ರು ಬೇಕು. ಓಕೆ ಓಕೆ ಓಕೆ. ಇಲ್ಲ ಕೇಳಿದ್ಯಾ, ಜಾಬ್ ಬೇಕು, ಮಗುನ ಆಂಬಿಷನ್. ಲೇಟ್ ಆಗ್ತೀನಿ ನಿಮ್ಗೆ ಹೊರಡಿ. ಹಾ ಸರಿ. ರಾಣಿ ಚಾಕ್ಲೇಟ್ ಸಮಾ. ನೀನು ಏನು ತಿಳ್ಕೊಳಲ್ಲ ಅಂದ್ರೆ ಒಂದು ಮಾತು, ನೀನ್ ಯಾಕೆ ನಮ್ ಕಾಗೆ ಮ್ಯಾಚ್ ಬರ್ತಿನ ಫುಲ್ ಇನ್ಚಾರ್ಜ್ ವಹಿಸ್ಕೋಬಾರ್ದು? ಕೈ ತುಂಬಾ ಸಂಬಳ, ಏನ್ ಬೇಕಾದ್ರೂ ಅನುಕೂಲ ಮಾಡ್ಕೊಡ್ತೀನಿ. ಶಂಸಿ ಭೋಜರಾಜನವರೇ, ಇನ್ಮೇಲೆ ನಾನು ಈ ಮ್ಯಾಚ್ ಇಂಡಸ್ಟ್ರಿನಲ್ಲಿ ದುಡಿಯೋದಾದ್ರೆ ಸಾಲ ಮಾಡಾದ್ರೂ ಸ್ವಂತ ಫ್ಯಾಕ್ಟ್ರಿ ಮಾಡ್ತೀನಿ, ವಿನಃ ಇನ್ನೊಬ್ಬರ ಕೈಗಳಿಗೆ ಮಾತ್ರ ದುಡಿಯೋದು. ಒಪ್ಪದೆ ಒಪ್ಪದೆ ಒಪ್ಪದೆ. ಸರಿಯಾದ ಸ್ವಾಭಿಮಾನದ ಮಾತು ನೀನ್ ಆಡಿದ್ರು ನೋಡು. ಹಾಗೆ ನಿಮ್ಗೆ ಸಾಲ ಗೀಲ ಮಾಡೋ ಏರ್ಪಾಡು ಏನಾದ್ರೂ ಇದ್ರೆ ನನಗೆ ಹೇಳು, ನಾನೇ ಕೊಡ್ತೀನಿ ಇಲ್ಲ ಕೊಡಿಸ್ತೀನಿ. ಆದ್ರೆ ಏನ್ ಬೇಕಾದ್ರೂ ಚಂದ್ರು, ನೀನೀಗ ವಾಸ ಮಾಡ್ತಾ ಇರೋ ಮನೇನ ಆಧಾರ ಮಾಡ್ಕೊಡ್ಬೇಕಾಗಿ ಬರ್ಬಹುದು ಅಷ್ಟೇ. ಆಗ್ಲಿ, ಯೋಚನೆ ಮಾಡಿ ಹೇಳ್ತೀನಿ, ನಾನು ಬರ್ತೀನಿ. ಮಾಡಪ್ಪ ಮಾಡ. ನೋಡಿ ಮಿಸ್ಟರ್ ಚಂದ್ರು, ಇದು ಹಣಕಾಸಿನ ವ್ಯವಹಾರ, ನಾಳೆ ವಿಶ್ವಾಸ ಕೆಡಬಾರ್ದು, ಅದಕ್ಕೋಸ್ಕರ ನೀವು ಸ್ವಲ್ಪ ಸರಿಯಾಗಿ ನಡ್ಕೊಂಡು ಬಿಡ್ಬೇಕು. ಮತ್ತೆ ಬಡ್ಡಿನ್ ಮಾತ್ರ ತಿಂಗಳ ತಿಂಗಳಿಗೆ ಸರಿ ಸರಿಯಾಗಿ ಕಳಿಸ್ಬಿಡಿಯಪ್ಪ. ಯಾವ ಕಾಗದ ಪತ್ರಕ್ಕೆ ಅಂದ್ರೆ ಈ ಸೈನ್ ಹಾಕ್ತಿದ್ರು? ಅದೇ, ಈ ಮನೆ ಆಧಾರ ಮಾಡಿ ಸ್ವಲ್ಪ ಹಣ ತಗೊಳ್ಳೋಣ ಅಂತ. ಮದುವೆ ಉಡುಗೊರೆ ಅಂತ ಕೊಟ್ಟಿರೋ ಈ ಮನೇನ
ಆಧಾರ ಮಾಡಿ ಸಾಲ ತಗೊಳ್ಳುವಷ್ಟು ಅಗತ್ಯ ಏನ್ ಬಂತು? ಇಲ್ಲ, ಹೀಗೆ ಕೆಲಸ ಇಲ್ಲದೆ ಸುಮ್ಮನೆ ಎಷ್ಟು ದಿವಸ ಕೂತ್ಕೊಳ್ಳಿಲ್ಲ. ಇರೋದಕ್ಕೇನೋ ಅವ್ರು ನೆರಳ್ಕೊಟ್ರು. ಮುಂದೆ ಜೀವನೋಪಾಯಕ್ಕೆ ಆ ಭೋಜರಾಜಯ್ಯನ ಅವ್ರ ಫ್ಯಾಕ್ಟ್ರಿ ಕೆಲಸ ಕೊಡ್ತಾರೆ ಅಂದ್ರೆ? ನಮ್ ರವಿ ಯಜಮಾನ ಕೈ ಕೆಳಗೆ ಕೆಲಸ ಮಾಡಿದ್ಮೇಲೆ ಇನ್ನೊಬ್ಬರನ್ನ ಬಾಸ್ ಅಂತ ಕೂಗೋದಕ್ಕೆ ಯಾಕೋ ನನ್ ಮನಸ್ಸು ಒಪ್ತಾ ಇಲ್ಲ. ಅದಲ್ಲದೆ ಸ್ವತಂತ್ರವಾಗಿ ವ್ಯಾಪಾರ ಮಾಡೋದ್ರಿಂದ ಲಾಭನೂ ಹೆಚ್ಚು ನೆಮ್ಮದಿನೂ ಹೆಚ್ಚು. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಒಂದು ಮ್ಯಾಚ್ ಫ್ಯಾಕ್ಟರಿ ಓಪನ್ ಮಾಡೋಣ ಅಂತ. ಮ್ಯಾಚ್ ಫ್ಯಾಕ್ಟ್ರಿನಿ ಅವರಿಗೆ ಎದುರಾಳಿಯಾಗಿ ವ್ಯಾಪಾರಕ್ಕೆ ನೀವೇ ನಿಲ್ತೀರಾ? ನನಗೆ ಗೊತ್ತಿರೋದು ಇದೊಂದೇ ವ್ಯಾಪಾರ ತಾನೇ ನೀಲ. ಅದು ಅಲ್ಲದೆ ನಾನು ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಮುಂದೆ ನಿನಗೆ ಗೊತ್ತಾಗುತ್ತೆ. ನೀವು ಮಾಡೋದು ನನಗೆ ಕೊಂಚನೂ ಇಷ್ಟ ಇಲ್ಲ. ಈ ತರ ಆಗುತ್ತೆ ಅಂತ ಗೊತ್ತಾಗಿದ್ದಿದ್ರೆ ಆ ಪತ್ರಕ್ಕೆ ಖಂಡಿತ ಸೈನ್ ಆಗ್ತಾ ಇರಲಿಲ್ಲ. ಕೊಟ್ರೆ ಮನೆಯಾಗಿನ ಐಶ್ವರ್ಯನೆ ಹೊಡ್ಕೊಂಡು ಹೋಗ್ತೇನೆ. ನಿಜ ಗೊತ್ತಲ್ಲ ಬುದ್ಧಿ, ನಿಜ ಗೊತ್ತಲ್ಲ ಬುದ್ಧಿ. ಆ ನಿಜವಾದ ನೀನಲ್ಲ ನಿನ್ನ ಐಶ್ವರ್ಯನ ಕೊಡ್ಕೊಂಡು. ಚಂದ್ರು ಚಂದ್ರು ಏನ್ ಮಾಡ್ತಾನೆ? ಚಂದ್ರು ಏನಯ್ಯ ಮಾಡ್ತಾನೆ? ಟೈಮ್ ಆಯ್ತು, ರಾಣಿ ಕಾನ್ವೆಂಟಿಂದ ಬಂದಿರಬಹುದು. ಚಂದ್ರು ಮನೆ ಹೋಗ್ಬೇಕಾಗಿತ್ತು ಅಂದುಕೊಂಡೆ. ಇಲ್ಲ ಇಲ್ಲ ಇಲ್ಲ, ಕಂಗ್ರಾಚುಲೇಷನ್ ಚಂದ್ರು, ಕಂಗ್ರಾಚುಲೇಷನ್. ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬರ್ತೇನೆ. ಬನ್ನಿ ಬನ್ನಿ, ಹೆಂಗಾರೆ ಕೂತ್ಕೊಳ್ಳಿ. ಕೂತ್ಕೊಳ್ಳ್ರಿ. ಏನು ಅಪರೂಪವಾದ ದರ್ಶನ? ಹೊಟ್ಟೆ ಸಂಕಟನ ಯಾರಾದ್ರೂ ಆಪ್ತರ ಕೈಲಿ ಹೇಳ್ಕೊಂಡಿರ್ತಾನೆ, ಮನಸ್ಸು ಹಗುರಾಗೋದು. ಯಾಕೆ, ಏನಾಯ್ತು? ಮನೆನೇ ಹತ್ತಿ ಉರಿದ್ರೆ ಇರೋರಿಗೆಲ್ಲ ಅಪಾಯ ತಾನೆ? ನೀವು ಹೇಳೋದು ನನಗೊಂದು ಅರ್ಥವಾಗ್ತಾ ಇಲ್ಲ. ಅದೇ ಸರ್,
ಬರ್ತಾ ಬರ್ತಾ ನಮ್ಮ ಬಾಸ್ ಪೊಸಿಷನ್ ತುಂಬಾ ವೀಕ್ ಆಗ್ತಾ ಇದೆ. ಯಾಕೆ? ಎಲ್ಲ ವ್ಯಾಪಾರದಲ್ಲೂ ನಷ್ಟನೇ. ಮೊನ್ನೆ ಶಿಪ್ ಬೇರೆ ಮುಳುಗಿ ಅದರಲ್ಲಿದ್ದ ರಾ ಮೆಟೀರಿಯಲ್ಸ್ ಎಲ್ಲ ಸಮುದ್ರ ಪಾಲಾಗೋಯ್ತು. ಫ್ಯಾಕ್ಟ್ರಿ ಅಂತೂ ತುಂಬಾ ಅಧ್ವಾನ ಆಗೋಗಿದೆ. ಬರಬೇಕಾದ ಸರಕುಗಳು ಹೊತ್ತು ಸರಿಯಾಗಿ ಬರ್ತಿಲ್ಲ. ಒಬ್ಬರಿಗಾದ್ರೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ. ಮಾರ್ಕೆಟ್ ನಲ್ಲಿ ಎಷ್ಟು ತಳಿದ್ರೂ ಸರಕು ಹೋಗ್ತಿಲ್ಲ. ಕಳೆದ ಸ್ಟಾಕ್ ಎಲ್ಲ ರಿಟರ್ನ್ ಆಗ್ತಾ ಇದೆ. ನಾನು ಅವತ್ತೇ ಹೇಳಿದೆ, ಕಾಲದ ತಕ್ಕಾಗಿ ನಾವು ಬದಲಾವಣೆ ಆಗ್ಬೇಕು ಅಂತ. ನನ್ನ ಮಾತೆಲ್ಲ ಕೇಳ್ತಾ ಇಷ್ಟು ತೊಂದರೆಯಲ್ಲಿದ್ರು ಕೊಡದ್ರು ಮಾತ್ರ ಕಮ್ಮಿ ಮಾಡಿಲ್ಲ. ಚಕ್ರ ಬಡ್ಡಿ ಕೊಟ್ಟು ಲಕ್ಷ ಲಕ್ಷ ಸಾಲ ತಂದು ದಾನ ಧರ್ಮ ಮಾಡ್ತಾ ಇದ್ದಾರೆ. ದೊಡ್ಡ ಮರ, ಅವರ ನೆರಳಿನಲ್ಲಿ ನೂರಾರು ಸಂಸಾರ ನಡೀತಾ ಇದೆ. ಹೀಗಾದ್ರೆ ಎಲ್ಲಿ ಕೊನೆ ಮುಟ್ಟುತ್ತೋ? ಏನ್ ಕತೆ? ನಿಜವಾಗ್ಲೂ ಹೇಳ್ತೀನಿ, ನಮ್ ನೀಲಮ್ಮ ಫ್ಯಾಕ್ಟರಿ ಬಿಟ್ಟಿದ್ದು ಅವರು ಭಾಗ್ಯಲಕ್ಷ್ಮಿನೇ ಹೋದಾಗಾಯ್ತು. ತಾವು ಮನಸ್ಸು ಮಾಡಿದ್ರೆ ಅವ್ರನ್ನೂ ಆ ಫ್ಯಾಕ್ಟ್ರಿನೂ. ಪ್ರಯತ್ನ ಮಾಡ್ತೀನಿ. ಹೆಂಗಾರೆ ನಾನು ಇನ್ನೊಂದು 15 ದಿವಸ ಊರಿನಲ್ಲಿ ಇರೋದಿಲ್ಲ, ಬಿಸ್ನೆಸ್ ಟೂರ್ ಹೋಗ್ತಾ ಇದ್ದೀನಿ. ಬಂದು ಏರ್ಪಾಟ್ ಮಾಡ್ತೀನಿ. ತುಂಬಾ ಸಂತೋಷ, ನಾನು ಬರ್ತೀನಿ. ನಾನು ದೂರಿಂದ ಬಂದ ಮೇಲೆ ನೋಡಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ಹೇಳಿ ಕಳಿಸಿದ್ದೆ, ಇನ್ನೇನು ಬಂದ್ಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿ ನಾನು ಇಲ್ಲೇ. ಕೃಷ್ಣ ಬುದ್ಧಿ, ಮೂರ್ ದಿನದಿಂದ ಅನ್ನ ನಿದ್ದೆ ಇಲ್ದೆ ಒಣಗ್ತಾ ಇದ್ದೀರಾ. ಹಿಂಗಾದ್ರೆ ಮೈ ಏನಾಯ್ತದೆ? ನಿಮ್ ಮನೆಗೆ ಹೋಗಿ ಮನೆ ಕೊಡಿ, ನಾನು ಇಲ್ಲೇ ಇದ್ದು ಎಲ್ಲ ನೋಡ್ಕೋತೀನಿ. ಮಲಗೋದು ವಿಶ್ರಾಂತಿ ತಗೊಳ್ಳೋದಿದ್ದೇ ಇರ್ತಾರೆ ಅಮ್ಮಯ್ಯ. ಚಂದ್ರು ಬೇರೆ ಊರಲ್ಲಿಲ್ಲ. ಇಂತಹ ಸಮಯದಲ್ಲಿ ನನ್ನವರು ತನ್ನವರು ಅಂತ ಯಾರು ಹತ್ರ ಇಲ್ಲದೆ ಹೋದ್ರೆ ನೀಲ ಏನಂತ ಕೊಡಲ್ಲ. ಚಂದ್ರ ಗಂಡು ಮಗು. ಥ್ಯಾಂಕ್ ಯು ಡಾಕ್ಟರ್. ನರ್ಸ್ ಬೇಬಿ, ನಾನು ಬರ್ತೇನೆ. ಗುಡ್ ಗುಡ್ ರಾಮಯ್ಯ, ನೋಡಿದೆ ಮಗುನ ಹೇಗಿದೆ? ಒಳ್ಳೆ ಮುಂಬೈ ಹೇಗಿದೆಲ್ಲ. ಸ್ವೀಟ್ ಬಾಯ್, ಸ್ವೀಟ್ ಬಾಯ್. ಅದೇ ಚೆನ್ನಾಗಿಟ್ಟಿದ್ದೀನಿ, ಅದೇ ಚೆನ್ನಾಗಿಟ್ಟಿದ್ದೀನಿ. ಓ ಚಂದ್ರು, ಕಂಗ್ರಾಚುಲೇಷನ್ ಚಂದ್ರು, ಕಂಗ್ರಾಚುಲೇಷನ್. ದೇವರು ಬಂಗಾರದಂತಹ ಬೊಂಬೆನೆ ನಿನ್ನ ಮಗುವ. ಐ ಆಮ್ ಸೋ ಹ್ಯಾಪಿ ಸರ್, ಐ ಆಮ್ ಸೋ ಹ್ಯಾಪಿ. ಮೊದಲು ಹೋಗಿ ನೀನು ನಾನು ನೋಡು, ನಿನ್ನ ನೋಡ್ಬೇಕು ಅನ್ನೋ ಯೋಚನೆ ಬಹಳ ಇದೆ ಅವಳು. ಹಾಗೆ ಬಂದ್ರ ಸಾರಿ ನೀನ, ಒಳ್ಳೆ ಸಮಯದಲ್ಲಿ ನಾನು ನಿನ್ನ ಹತ್ರ ಇರಕ್ಕಾಗ್ಲಿಲ್ಲ. ಬಿಸ್ನೆಸ್ ಟೂರ್ ಅಂತ ಹೋಗಿದ್ದೆ ನೋಡು, ಬರೋದಕ್ಕೆ ತುಂಬಾ ಡಿಲೇ ಆಗ. ನನ್ನ ವಿಷಯ ಅಲ್ಲಿ ಮೊದ್ಲು ಹೋಗಿ ಅವ್ರನ್ನ ಗಮನಿಸಿ. ಪಾಪ, ಮೂರ್ನಾಲ್ಕು ದಿವಸ ಆಯ್ತು ಅವ್ರು ಊಟ ಮಾಡಿ ನಿದ್ದೆ ಮಾಡಿ. ಯಾವ ತಾಯಿನೂ ಮಾಡೋಲ್ಲ, ಅಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಾರೆ.
ನನ್ ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ ಇದಾರೆ, ನರ್ಸ್ ಇದಾರೆ. ಇಲ್ಲ ಹೇಳಿದ್ಲು ನಾವು ತುಂಬಾ ತೊಂದರೆ ತಗೊಂಡಿರ್ತೀವಿ ಸರ್. ಡೋಂಟ್ ವರಿ, ಡೋಂಟ್ ವರಿ, ಕುತ್ಕೋಬಾ. ನಾನೊಂದು ಸಮಾಚಾರ ಕೇಳಿದೆ, ಅದು ನಿಜಾನೇ ಅಂತ. ಏ ಚಂದ್ರು, ಏನೂ ಇಲ್ಲ, ಬರ್ತಾ ಬರ್ತಾ ನಿಮ್ಮ ಬಿಸ್ನೆಸ್ ನಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ ಅಂತ. ವ್ಯಾಪಾರ ಅಂದ್ರೆ ಲಾಭ ನಷ್ಟ ಇದ್ದೇ ಇರುತ್ತೆ ಚಂದ್ರು. ಅವತ್ ನೀನೇ ರಿಪೋರ್ಟ್ ಎಲ್ಲ ಬರ್ದು ತೋರಿಸ್ತಲ್ಲ. ಈಗಲೂ ಕಾಲ ಮಿಂಚಿಲ್ಲ ಸರ್. ನಾವು ದೊಡ್ಡ ಮನಸ್ಸು ಮಾಡಿದ್ರೆ ನಿಮ್ಮ ಡೌ ಮ್ಯಾಚ್ ವರ್ಕ್ಸ್ನು ನನ್ ಈಗಲ್ ಮ್ಯಾಚ್ ವರ್ಕ್ಸ್ನು ಒಂದಾಗಿ ಸೇರಿಸಿ ಬಿಸ್ನೆಸ್ ನ ಚೆನ್ನಾಗಿ ಇಂಪ್ರೂವ್ ಮಾಡೋದಲ್ಲ ಕೇಳಿದ್ಯಾ ರಾಮಯ್ಯ, ಚಂದ್ರು ಹೇಳ್ತಾ ಇರೋ ಮಾತನ್ನ ಡೌನು ಈಗಲ್ನು ಸೇರಿಸಿ ಒಂದಾಗಿ ಮಾಡಿ ಇಂಪ್ರೂವ್ ಮಾಡ್ತಾರೆ. ಚಂದ್ರು, ಈ ಡೌ ಬ್ರ್ಯಾಂಡ್ ಇದೆಯಲ್ಲ, ಕಸ್ತೂರಿ ನಿವಾಸ್ ಅವರು ತಯಾರಿಸ್ತಾರೋ ಮ್ಯಾಚ್ ಬಾಕ್ಸ್, ಇದಕ್ಕೆ ಯಾರು ಸಹಾಯವೂ ಬೇಕಾಗಿಲ್ಲ. ನಮ್ಮ ವಂಶದವರ ಈ ಕೈ ಯಾವತ್ತು ಭೂಮಿನೇ ನೋಡುತ್ತೇ ಆಗಲಿ, ಆಕಾಶನ ನೋಡುತ್ತೆ, ಕಷ್ಟವಾಗಲಿ ನಷ್ಟವಾಗಲಿ ಧೈರ್ಯವಾಗಿ ಎದುರಿಸುತ್ತೆ, ಯಾವತ್ತೂ ಚಾಚು. ಅಯ್ಯೋ ಕಂಡಿದ್ದೀನಿ ಸುಮ್ಮನೆ, ಕಾಲು ತಕ್ಕಾಗಿ ಬದಲಾಯಿಸ್ಕೊಳ್ತೆ, ಬಡ ಕೊಟ್ಕೊಂಡು ದರ್ಬಾರ್ ಮಾಡೋದಕ್ಕೆ ನಿಮ್ಮ ಸ್ಥಿತಿ ಹೀಗಾಗಿರೋ. ಏನಾಗಿದೆ ನಮ್ಮ ಸ್ಥಿತಿ ಕೇಳೋಗಿ, ಊರ್ ಊರೇ ಹೇಳ್ತಾ ಇದೆ ಇವತ್ತೋ ನಾಳೆಯೋ ಪಾಪರ್ ಚೀಟಿ ತಗೋತೀರಿ ಅಂತ. ಬಂದಿದೆ ಕೋರ್ಟಿನ ಆಜ್ಞೆಯ ಪ್ರಕಾರ ಕ್ಷಣ ಸಮಯದಲ್ಲಿ ಕ್ರಯಕ್ಕೆ ಯಾರು ಬೇಕಾದರೂ ಇದನ್ನು ಪಡೆಯಬಹುದು. ಇದರ ಬೆಲೆ 2 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. 3 ಲಕ್ಷ ರೂಪಾಯಿ. 4 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ. 6 ಲಕ್ಷ ರೂಪಾಯಿ.
ಎಂಟು ಲಕ್ಷ ರೂಪಾಯಿ, ಒಂಬತ್ತು ಲಕ್ಷ ರೂಪಾಯಿ, ಹತ್ತು ಲಕ್ಷ ರೂಪಾಯಿ, ಹತ್ತು ಲಕ್ಷ ರೂಪಾಯಿ ಒಂದ್ಸಾರಿ, ಎರಡು ಸಾರಿ ಹತ್ತು ಲಕ್ಷ ರೂಪಾಯಿ, ಹದಿನೈದು ಲಕ್ಷ, ಹದಿನೈದು ಲಕ್ಷ ರೂಪಾಯಿ, ಹದಿನೈದು ಲಕ್ಷ ರೂಪಾಯಿ ಒಂದ್ಸಾರಿ, ಎರಡು ಸಾರಿ, ಮೂರು ಸಾರಿ ಹದಿನೈದು ಲಕ್ಷ ರೂಪಾಯಿ. ಚಂದ್ರು, ಏನಿದು ಪೇಪರ್ಸ್? ಯಾವ ಪೇಪರ್ಸ್? ಈ ಮನೇನ ಹರಾಜಿನಲ್ಲಿ ಈಗ್ತಾನೆ ನಾವು ಕೊಂಡ್ಕೊಂಡ್ವಿ. ಕಂಗ್ರಾಚುಲೇಷನ್ ಚಂದ್ರು, ಕಂಗ್ರಾಚುಲೇಷನ್. ಈ ಮನೆ ಕೊಂಡ್ಕೊಂಡಿರೋದೇ ನಿಮ್ಗೋಸ್ಕರ. ತಪ್ಪು ಹೇಳ್ತಾ ಇದೀಯ ನೀಲಾ, ನೀನು ತಪ್ಪು ಹೇಳ್ತಾ ಇದೀಯ. ನನಗೋಸ್ಕರ ಯಾರು ಏನು ಕೊಂಡ್ಕೊಳ್ಬೇಕಾಗಿಲ್ಲ. ಈ ಕೈ ಇನ್ನು ಅಷ್ಟು ಸೋತಿಲ್ಲ ನೀಲಾ. ನನಗೆ ಬೇಕಾದನ್ನು ಸಂಪಾದನೆ ಮಾಡ್ಕೊಳ್ಳೋ ಶಕ್ತಿ ನನ್ನಲ್ಲಿ ಇನ್ನೂ ಇದೆ, ನನ್ನಲ್ಲಿ ಇನ್ನೂ ಇದೆ. ಹಾಗಾದ್ರೆ ಹಾಗಾದ್ರೆ ಈ ಮನೇಲಿ ನೀವ್ ಇರೋದಿಲ್ವೇನು? ನೋಡಿ, ನಿಮ್ ನೀಲಾ ಕೈ ಮುಗಿದು ಬೇಡ್ಕೋತಿದ್ದಾಳೆ, ನೀವಿಲ್ಲೇ ಇರಿ. ದಿನಕ್ಕೊಂದ್ಸಲ ನಿಮ್ಮನ್ನ ನೋಡಿ ಸಂತೋಷ ಪಡೋ ಭಾಗ್ಯ ನಮ್ಗೆ ಕೊಡಿ. ಇಲ್ಲೇ ಇರು ದೊಡ್ಡಪ್ಪ, ನನ್ನ ಹತ್ರ ನೀರು ದೊಡ್ಡಪ್ಪ. ಆಲ್ ರೈಟ್ ಚಂದ್ರ, ಏನೇ ಆದ್ರೂ ನಾನು ಈ ಮನೇಲಿ ಇರೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಇನ್ಮೇಲೆ ಇದು ನಿನ್ನ ಮನೆ, ನಾನಿಲ್ಲಿ ಔಟ್ ಹೌಸ್. ಸುಮ್ಮನೆ ಇಲ್ಲ, ನೂರು ರೂಪಾಯಿ ಬಾಡಿಗೆ ಮೇಲೆ. ಆಗ್ಲಿ ಆಗ್ಲಿ, ಆದ್ರೆ ಒಂದು ಕಂಡೀಷನ್, ನೀನು ನೀಲಾ ರಾಣಿ ಎಲ್ರು ಈ ಕಸ್ತೂರಿ ನಿವಾಸದಲ್ಲೇ ಇರ್ಬೇಕು. ಅದ್ ಹೇಗಾಗತ್ತೆ? ನಾವು ಮೇನ್ ಹೌಸ್ ನಲ್ಲಿ, ತಾವು ಔಟ್ ಹೌಸ್ ನಲ್ಲಿ. ಪರವಾಗಿಲ್ಲ ಪರವಾಗಿಲ್ಲ, ನಾವಿಲ್ಲೇ ಇರ್ತೀವಿ, ನೀವು ಅಲ್ಲೇ ಇರಿ. ರಾಮಯ್ಯ ನಡಿ, ಇವತ್ತಿಂದ ನಮ್ಮ ವಾಸ ಔಟ್ ಹೌಸ್ ನಲ್ಲಿ. ರಾಣಿ ರಾಣಿ, ನಾಲ್ಕು ಎರಡು ಐದು ಆರು ಮೂರು ಇದೇ ನಂಬರ್. ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಆರು ಮೂರು ಸಂಪತ್ತು ನಿನಗೆ ಬಂತೇನೋ ಹದಿನೈದು ಲಕ್ಷ. ಎಲ್ಲ ಒಂದ್ ದಿವಸ ಲಕ್ಷಾಧೀಶನಾಗ್ತ ಅಪ್ಪ, ಲಕ್ಷಾಧೀಶನಾಗೋದೇನೋ ನನಗೆ ಗೊತ್ತು ಕಣೋ. ನೀನು ಹುಟ್ಟದಾಗ್ಲಿ ನೀನು ಮುಖ ಲಕ್ಷಣ ಹೇಳ್ತು, ನೀನು ಒಂದಲ್ಲ ಒಂದ್ ದಿವಸ ಲಕ್ಷಾಧೀಶನಾಗ್ತ. ಎಲ್ಲ ನಿನ್ನ ಆಶೀರ್ವಾದ. ಅಂದಾಗೆ ನಾಳೆ ದಿವಸ ನನ್ನ ನೋಡೋದಕ್ಕೋಸ್ಕರ ರಂಭಾಟ ಹಾಕಿದ್ದ ಪ್ರೊಪ್ರೈಟರ್ ವಸಂತ ಅಯ್ಯನವರು, ಚೀಫ್ ಜಸ್ಟಿಸ್ ನಾಗಭೂಷಣ್, ಅಲ್ಲಿಂದ ಸಾಲಿಗಾಮಿ ಶಾಮಣ್ಣ, ಇವರೆಲ್ಲ ನನ್ನ ನೋಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಯಾಕೆ ಬರ್ತಾರೆ ಏನು ಅಂತ ಹೇಳಿ, ನಾನು ಒಂದು ತಾನು ಮುಂದು ಅಂತ ನನಗೆ ಹೆಣ್ಣು ಕೊಡೋದಕ್ಕೆ ಒತ್ತಾಡ್ತಾರೆ. ಏನು ಸಂಪತ್ತು, ಮನೆ ದೇವ್ರಿಗೆ ಮಟ್ಟಿ ಕಟ್ಟಿ ಬೆಟ್ಟಿದ್ದೇವ್ರಿಗೆ ಹೆಚ್ಚು ಬರ್ತೀಯೇನೋ, ನಾವೆಲ್ಲ ನಿನ್ನ ಭಾಗಕ್ಕೆ ಸತ್ತು ಹೋಗಿದ್ದೀವೇನೋ. ಬದುಕಿದ್ದು ಏನು ಪ್ರಯೋಜನ? ಆಗನ್ ಬೇಡವಮ್ಮ ಸಂಪತ್ತು, ನೀನು ಅಂದ್ರೆ ಪ್ರಭಾಗೆ ಪಂಚ ಪ್ರಾಣ ಕಣು, ಪಂಚ ಪ್ರಾಣ ನೋಡು. ನಿಮ್ಮಿಬ್ಬರು ಜೋಡಿ ಅಂತಂದ್ರೆ ರತಿ ಮನ್ಮತ್ರ ಇದ್ದ ಹಾಗೆ. ಅಪ್ಪ ಅದನ್ನ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಿದ್ರು? ಬಾವ ಅನ್ಬೇಡಪ್ಪ, ಮಾವನು ಮಾವನು ನೋಡು, ನಿಮ್ಮಿಬ್ರು ಮದ್ವೆ ಮಾಡ್ಬಿಡ್ತೀನಿ, ನನ್ನ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ ನೋಡು. ಈ ಟಿಕೆಟ್ ನ ಡ್ರಾ ಮಾಡಿ ಹಣ ತಗೊಂಡು ಬಂದ್ಬಿಡು,
ಫ್ಯಾಕ್ಟ್ರಿ ಇಂಪ್ರೂವ್ ಮಾಡೋಣ ಎಲ್ಲ ನಿನಗೋಸ್ಕರನೇ. ಮೊದಲು ಮದುವೆ ಆಗಲಿ ಆಮೇಲೆ ಬೇಕಾದ್ರೆ ಇಂಪ್ರೂವ್ ಮಾಡಬಹುದಲ್ಲ. ಮೊದಲು ಟಿಕೆಟ್ ಡ್ರಾ ಮಾಡಿ ಹಣ ತಗೊಂಡ್ ಬಾರ, ಆಮೇಲೆ ಮದುವೆ ಮಾಡ್ತೀನಿ. ಕೊಡೋ ಇದೆಲ್ಲ ನಮಗೆ ಬೇಕಾಗಿಲ್ಲ, ನನಗೋಸ್ಕರ ಬೇಕಾದ ದಿನ ಕಾಯ್ಕೊಂಡಿದ್ದಾರೆ. ತಪ್ಪತ್ತು ಆಗಲಪ್ಪ, ಮತ್ತೆ ಮದುವೆನೇ ಮಾಡ್ತೀನಿ ಕಾಣು. ಆಯ್ತಾ, ಆದಷ್ಟು ಬೇಗ ನನ್ನ ಮದುವೆ ಆಗಬೇಕು. ಯಾಕೆ ಅಂದ್ರೆ ನಾನು ಪ್ರಭನ್ನು ಕರ್ಕೊಂಡು ಹನಿಮೂನ್ಗೋಸ್ಕರ ಜಪಾನ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಎಲ್ಲ ಟಿಕೆಟ್? ಮೊದಲು ತಾಳಿ ಕಟ್ಟು, ಆಮೇಲೆ ನಿನಗೆ ತೇಜಿಲ್ಲ ಟಿಕೆಟ್. ಒಂದು ವಿಷಯ ಕೇಳಿದ್ರ, ಎಲ್ಲ ಸೇರ್ಕೊಂಡು ಚಂದ್ರಪ್ಪನವ್ರನ್ನ ಮೇರ್ ಮಾಡ್ತಾವ್ರಂತೆ. ಸಂತೋಷ? ಸಂತೋಷ ಅಂತೆ ಏನ್ ಬುದ್ಧಿ ನೀವ್ ಹೇಳ್ತಿರೋದು? 5 ವರ್ಷದಿಂದ ಪ್ರತಿ ಸಲನೂ ನೀವು ಮೇಯರ್ ಆಗ್ತಾ ಇದ್ದೀರ. ಈ ಊರಿಗೆ ಜನಕ್ಕೆ ಏಟ್ ಮಾಡಿದ್ದೀರಿ, ಏನ್ ಕತೆ? ಇವತ್ತೇನೋ ಬರೀ ಕೈ ಆಗ್ಬಿಡ್ತು ಅಂತ ಹೇಳಿ ಎಲ್ಲ ಸೇರ್ಕೊಂಡು. ಹುಚ್ಚಪ್ಪ, ಕೊಟ್ಟಿದ್ದನ್ನ ನೆನೆಸ್ಕೋಬಾರ್ದು, ಕೊಡ್ಬೇಕಾದ್ದನ್ನ ಮರಿಬಾರ್ದು. ಪ್ರತಿ ವರ್ಷನೂ ನಾನೇ ಮೇಯರ್ ಆಗಿರ್ಬೇಕು ಅಂತ ರೂಲ್ಸ್ ಇದೆಯೇನು? ಇದರಿಂದ ಆಗಿರೋ ನಷ್ಟ ಏನು? ನನ್ನ ಬದಲಾಗಿ ನಮ್ ಚಂದ್ರನ್ ತಾನೇ ಜನ ಆರಿಸಿದ್ದಾರೆ. ಇದರಿಂದ ಹೆಮ್ಮೆ ಯಾರಿಗೆ? ನಮ್ಮ ನಿಲುವಿಗೆ, ಮೇಯರ್ ಹೆಂಡತಿ. ರಾಣಿ ಬಾಬಾ ಆಡ್ಸ್ಲಿ ಬೀಳಿಸ್ಲಿ ಏನು ಆಗಲ್ಲ ನನ್ ರಾಣಿ. ಈ ಬೊಂಬೆಲಿ ಎಂಥ ತತ್ವ ಅಡಗಿದೆ ಗೊತ್ತಾ? ಏನು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಕಿರಿಯರೆ ಬರಲಿ ಭೇದ ತೋರದು, ಗುಡಿಸಲೆ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೆ ಇರಲಿ ಕಿರಿಯರೆ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು, ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಕಬ್ಬು ಸಿಹಿಯ ಕೊಡುವುದು, ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು. ಮೈಯನೆ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು.
ನನ್ನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆಡಿಸುವ ಆತನ ಕೈ ಕೆಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಯಾರ್ನಿಲ್ಲ ಸುಮ್ಮನೆ ಕೂತ್ಬಿಟ್ಟೆ? ಅವರಲ್ಲಿ ಏನ್ ತಿಂತಿದಾರೋ ಏನು? ಯಾರಿಂದ ನಾವು ಇವತ್ತಿಷ್ಟು ಅನುಕೂಲವಾಗಿದ್ದೀವು? ಅವರ ಔಟ್ ಹೌಸ್ ನಲ್ಲಿ ಅರ್ಧ ಹೊಟ್ಟೆ ತಿಂತಿರೋವಾಗ ನನ್ ಗಂಟ್ಲಲ್ಲ ಅನ್ನ ಹೇಗಿದೆ ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಕರಿಬೇಕಾಗಿತ್ತು. ಅವ್ರೆಲ್ಲಿ ಬರ್ತಾರೆ ನಿಮಗ್ ಗೊತ್ತಿಲ್ವೇನು? ಅವ್ರದ್ದು ಕಸ್ತೂರಿ ನಿವಾಸ ವಂಶ. ನಮಗ ಅನ್ನ ಕೊಟ್ಟ ದೇವರು ಹಿಂದಿನ ಮನೆಯಲ್ಲಿ ಗಾರೆ ನೆಲದ ಮೇಲೆ ಮಲಗಿರುವಾಗ ಮನುಷ್ಯರಾದವರು ಸುಪ್ಪತ್ತಿಗೆ ಮೇಲೆ ಮಲಗೋದಕ್ಕೆ ಮನಸ್ಸು ಬರುತ್ತೇನು? ನೀನು ವಿನಾಕಾರಣ ಆತಂಕ ಹಚ್ಕೋತಾ ಇದೇನಿಲ್ಲ. ಅದಕ್ಕೆ ನೀವೇ ಕಾರಣ. ಅದಕ್ಕೆ ನೀವೇ ಕಾರಣ ಅಂದೆ. ಇನ್ನೇನು, ನೀವು ಕಡ್ಡಿ ಪೆಟ್ಟಿಗೆ ಮಾಡ್ಲಿಲ್ಲ ಅಂತ ಯಾರು ಹೇಳ್ತಾ ಇದ್ರು? ಅವ್ರ ಎದುರಿಗೆ ಫ್ಯಾಕ್ಟ್ರಿ ಯಾಕೆ ಓಪನ್ ಮಾಡ್ಬೇಕಾಗಿತ್ತು? ನಾನೇನು ನನಗೋಸ್ಕರ ಮಾಡ್ಕೊಂಡ? ಎಲ್ಲ ಅವ್ರಿಗಾಗ್ತಾನೆ. ನಾನು ಅವತ್ತೇ ನಿನ್ನ ಎದುರಿಗೆ ಕೇಳಲಿಲ್ವ ಅವ್ರಿಗೆ ನಮ್ ಫ್ಯಾಕ್ಟ್ರಿ ನಿಮ್ ಫ್ಯಾಕ್ಟ್ರಿ ಸೇರಿಸಿ ಒಂದ್ ಮಾಡೋಣ ಅಂತ? ಅವ್ರು ತಾನೇ ಬೇಡ ಅಂದಿದ್ದು. ಹೌದೌದು, ಹುಟ್ಟಿದಾಗಿಂದ ಕೈ ನೀಡದೆ ಇರೋರು ಇವತ್ ನೀವು ಹೇಳ್ಬಿಟ್ರಿ ಅಂತ ಕೈ ಚಾಚೋಕ್ ಆಗುತ್ತೇನು? ಅವ್ರ ಗುಣ ಸ್ವಭಾವ ಹೀಗೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವೇನು? ಹೌದೇ ಹೌದು, ನಾನು ಮಾಡಬಾರ್ದನ್ನೇ ಮಾಡಿದೆ, ಬೇಕು ಅಂತಲೇ ಮಾಡಿದೆ, ನೀವೆಲ್ಲ ಸೇರಿ ನನ್ನ ಮೂತಿ ತಿವಿಲಿ ಅಂತಲೇ ಮಾಡಿದೆ. ದೇವರಾಗಿ ಸಂಸಾರದಲ್ಲಿ ನೆಮ್ಮದಿಸಬಹುದು. ಕಾರಣ ಏನು ಹೊಸದೇನು? ಈ ಮನೆ ಬಂದು ಇಷ್ಟು ದಿನ ಆಯ್ತಲ್ಲ, ಒಂದ್ ದಿವಸ ಆದ್ರೂ ಹಿಂದಿನ ಮನೆಗೆ ಹೋಗಿ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಬಂದಿದ್ದೀರಾ? ಅವ್ರ ಮ್ಯಾಚ್ ಫ್ಯಾಕ್ಟ್ರಿ ಇಟ್ಟಿದಾರಾ? ನಾನು ಇಡ್ತೀನಿ. ಅವ್ರ ಫಾರಿನ್ ಕಾರ್ ತಗೊಂಡಿದ್ದಾರಾ? ನಾನು ತಗೋತೀನಿ. ಅವ್ರ ಕಸ್ತೂರಿ ನಿವಾಸದಲ್ಲಿದ್ದಾರಾ? ನಾನು ಇಡ್ತೀನಿ. ಅವ್ರ ಮೇಯರ್ ಆಗಿದಾರಾ? ನಾನು ಆಗ್ತೀನಿ. ಅಬ್ಬಬ್ಬಬ್ಬಬ್ಬ, ಈ ಪೈಪೋಟಿ ಆಗೋಯ್ತು. ನಿನ್ನೂ ನಾನು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದ್ದೀನಿ. ಆಗಿರೋಷ್ಟು ಅರ್ಥ ಸಾಕು. ಅವ್ರು ಯಾಕೋ ಕೆಮ್ತಿದ್ರು, ಹೋಗಿ ಹೇಗಿದ್ದಾರೆ ಅಂತ ನೋಡ್ಕೊಂಡ್ಬನ್ನಿ. ಯಾಕೆ ನೋಡ್ಬೇಕು? ನಾವು ನೋಡಿ ಎಷ್ಟು ಅಚ್ಚುಕಟ್ಟಾಗಿದ್ದೀವಿ, ನೀವು ನೋಡಿ ಹೀಗಿದ್ದೀರಾ ಅಂತ ಕೇಳಿ ಅವ್ರು ಮನಸ್ಸು ನೋಯಿಸ್ಬೇಕೇನು? ಇಲ್ಲ ಏನಾದ್ರೂ ಕೊಟ್ಟರೆ ತಗೊಳ್ತಾರಾ? ಇದು ಕಸ್ತೂರಿ ನಿವಾಸದ ಕೈ, ಕಸ್ತೂರಿ ನಿವಾಸದ ಕೈ ಅಂತ ಹೇಳ್ತಾರೆ. ನನ್ನ ಚಿತ್ರ ಹೊರಗೆ ಮಾಡೋದಕ್ಕೋಸ್ಕರ ನೀವು ಹೋಗ್ತಾರೆ. ಸಂಪತ್ತು
ನನ್ನ ಕಣ್ ತಪ್ಪಿಸಿ ನುಸುಳ್ಕೊಂಡು ಓಡಾಡ್ತಾ ಇದೆಯಲ್ಲೋ, ಎಲ್ಲನ್ನೂ ನೀನ್ ಹುಡುಕೋದು ಯಾಕೆ? ಅಯ್ಯೋ ನೆನಪ ತಾಳಿ ಕಟ್ಟಿದಾಯ್ತಲ್ಲಪ್ಪ, ನಡಿ ಹಣ ತಗೊಂಡ್ ಬರೋಣ, ಟಿಕೆಟ್ ಡ್ರಾ ಮಾಡಿ. ಯಾವ ಟಿಕೆಟ್? ಲಾಟ್ರಿ ಟಿಕೆಟ್, 15 ಲಕ್ಷ. ಓ, 15 ಲಕ್ಷ? ಅದು ನನ್ನ ಫ್ರೆಂಡ್ ಮುತ್ರ ಆಗೋದು, ನಿನ್ನ ತೋರಿಸೋಣ ಅಂತ ಆತರ ಹತ್ರ ನಾನು ಕೈಗಡ ತಂದಿದ್ದೆ. ಪುನಃ ಆತರ ಕೊಟ್ಟಿದ್ದಾಯ್ತು, ಆತ ತಗೊಂಡಿದ್ದಾಯ್ತು, ಖರ್ಚು ಮಾಡಿದ್ದು ಆಯ್ತು. ಇಂದ್ರೆ ಸುಳ್ಳು ಸುಳ್ಳು ಹೇಳಿಬಿಟ್ಟು ನಮ್ ತಂದೆನ ಸಾಯಿಸ್ಬಿಟ್ರಲ್ಲ. ಅಯ್ಯೋ, ಅವನೇನ್ ಸಾಯ್ತಾನೆ, ಎಷ್ಟೋ ಜನ ಸಾಯಿಸ್ಬೇಕಾಗಿದೆ. ನೋಡು, ಒಂದು ಮಂತ್ರ ಹಾಕ್ತೀನಿ. ಏನ್ ಕಾವೇರ ಅನ್ನೋರು ಕಾವೇರ್ಬಿಡ್ತು ಮಾವನಿಗೆ. ನೋಡಿದೀಯೋ ಎಲ್ಲಿ ಸಾಯ್ತಾನೆ ಪಾಪಿ ಚಿರಾಯು. ಬಾ ಬಾ ಬಾ, ಬಿತ್ತು ಬಿತ್ತು, ಬಾಯಿ ಬಣ್ಣು, ತಲೆ ಚಪ್ಪಿ. ಕಂಗ್ರಾಚುಲೇಷನ್ ಚಂದ್ರು, ಸಂತೋಷ ಪಡ್ತಾ ಇದೀಯ? ನಿನ್ ಕಂಗ್ರಾಚುಲೇಟ್ ಮಾಡಿ ಮಾಡಿ ನನ್ನ ಕೈಯಲ್ಲ ಹ್ಯಾಟ್ ಸೌಂಡ್ ಹೋಗಿದೆ ನೋಡು. ಥ್ಯಾಂಕ್ ಯು ವೆರಿ ಮಚ್ ಬಾ, ಗುಡ್ ಲಕ್ ಮೈ ಫ್ರೆಂಡ್. ಕಂಗ್ರಾಚುಲೇಷನ್ ಚಂದ್ರು, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಯ್ಯ ಚಂದ್ರು, ಅಲ್ಲಿಗಿಂತದಲ್ಲೇ ಕಾಲ ಕಾಲ ಬಿಡ್ತೀವಿ, ಇಲ್ಲ ಪಾರ್ಟಿ ಗಿಟ್ಟಿ ಕೊಡಿಸ್ತೀವ? ಸರಿಯಪ್ಪ, ಎಲ್ಲರಿಗೂ ನಾಳೆ ಫೋಟೋ ಸ್ಟೇಲಾಂಗನಲ್ಲಿ ಒಂದ್ ಪಾರ್ಟಿ ಅರೇಂಜ್ ಮಾಡ್ಬಿಡ್ತೀವಿ. ಹೋಟ್ ಟಿಕೆಟ್ ನಲ್ಲಿ ಆಗೋದಿಲ್ಲ, ಪಾರ್ಟಿ ನಿನ್ನ ಅರಮನೆಯಲ್ಲೇ ಆಗ್ಬೇಕು. ಅಲ್ಲಿ ಸ್ಪೆಷಲ್ ಆಗಿ ಕಾಫಿ ತಿಂಡಿ ಅಂತ ಶುರು ಮಾಡ್ಬಿಟ್ಟಿಯ, ಮರಿಬೇಡ ಒಂದು. ಸಾಕು ಚಂದ್ರು, ಕೂಡದೇ ಇತ್ತು ಸಾಕು. ಬೇಕು, ಇನ್ನೂ ಬೇಕು. ಐ ವಿಲ್ ಡ್ರಿಂಕ್. ಯಾಕೆ ಚಂದ್ರು ಸುಮ್ಮನೆ ಕುಡಿತೀನಿ? ವೈ ನಾ ಯಾಕೆ ಕುಡಿತೀನಿ ಅನ್ನೋ ಕಾರಣ ಬೇಕಾ? ಬಿಕಾಸ್ ಐ ಆಮ್ ಎ ರೂಕ್, ದ್ರೋಹಿ, ಮಿತ್ರ ದ್ರೋಹಿ, ನಂಬಿಕೆ ದ್ರೋಹಿ. ಅಕ್ರೆ ತೋರಿಸ್ತವನಿಗೆ ಅನ್ಯಾಯ ಮಾಡಿದೆ, ಕೆಲಸ ಕೊಟ್ಟವನಿಗೆ ಕೆಲಸ ಇಲ್ದಂಗೆ ಮಾಡಿದೆ, ಮನೆ ಕೊಟ್ಟವನು ಮನೆ ಸ್ವಾಧೀನ ಮಾಡಿಕೊಂಡೆ. ಇಷ್ಟು ಮಾಡಿದವನಿಗೆ ನಮ್ದು ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್? ಎಲ್ಲಿ ಸಿಗುತ್ತೆ ನಮ್ದು ಡ್ರಿಂಕ್ಸ್ ನಲ್ಲಿ? ಯಸ್, ಯು ಆರ್ ಕರೆಕ್ಟ್. Friends, come on, ring, ring, turn, turn, turn. Oh, 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 oh
ಹತ್ತು ಸಲ ಯೋಚನೆ ಮಾಡಬೇಕಾದ ಜಾಗ ಇದು. ಸಾವಿರಾರು ಜನ ಬಡಬಗ್ಗರಿಗೆ ನಿರಂತರವಾಗಿ ದಾನ ಮಾಡಿ ಮಾಡಿ ಹೊರಗೈ ದೊರೆಗಳು ಅನ್ನಿಸಿಕೊಂಡು ನಮ್ಮ ವಂಶದ ಪುಣ್ಯಾತ್ಮರು ಬಾಯಿ ಬದುಕಿದ ದೇವಸ್ಥಾನ ಇದು. ಇಲ್ಲಿ ಬಂದು ಯಾರು ಅಯ್ಯೊಂದವರಿಲ್ಲ, ನೊಂದವರಿಲ್ಲ, ವೇದನೆ ಕೊಟ್ಟವರಿಲ್ಲ. ಇಂಥ ಈ ಪವಿತ್ರವಾದ ಸ್ಥಳದಲ್ಲಿ ಈ ಹೇಯವಾದ ಕುಡಿತ, ಈ ಕುಡಿತ ನಿಮ್ಮೆಲ್ಲರ ಮೇರೆತ. ಯಾರು ಅಂತ ಹೇಳಿದವರು ನಿಮ್ಮನ್ನೆಲ್ಲ ಇಲ್ಲಿಗೆ? You have no place here. All of you get out. All of you get out! Yarne get out anodu. Idu nanna mane. Bandirodu nanna sneetu. Chandru. Chandru. Manushana ketta hadigale avaru yaru sneetrella. Namma bela ivarannella. Saksumbe. Aa nimme mariyade kortha kortha. ನನಗೆ ಜಾಸ್ತಿ ಆಗುತ್ತೆ ಚಂದ್ರು. ಮನಸ್ಸಿನ ಸ್ಥಿತಿಗತಿಗಳು ಬದಲಾಯಿಸ್ತಾ ಬದಲಾಯಿಸ್ತಾ ಅವನು ಮುತ್ತಿನ ಸ್ಥಿತದಲ್ಲಿರುವುದಿಲ್ಲ ಅಂತ ನನಗೆ ಗೊತ್ತಾಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ನೀವೇನು ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದೇನೇನು? ನಿಮ್ಮ ಮೈಯಿನ ಚರ್ಮ ಸುಳಿದು ಪಾದರಕ್ಷೆ ಮಾಡಿ ಅವ್ರ ಕಾರಿಗೆ ಹಾಕಿದ್ರೆ ಅವ್ರ ಋಣ ತೀರ್ಸೋಕಾಗಲ್ಲ ಅಂತ ಅಂತ ಅವ್ರು ಹೀಗಂತೀರ? ಅವರೇನು ನಿಮ್ಮಾಗಿ ಇದ್ದಕ್ಕಿದ್ದಾಗ ಶ್ರೀಮಂತರಾದವರಲ್ಲ, ತರತರಾದ್ರಿಂದ ಹೊನ್ನೊಂದು ರಾಶಿಯಲ್ಲಿ ಬೆಳೆದವರು. ಕೈ ಎತ್ತು ಕೊಟ್ಟು ಕೊಟ್ಟು ಅವರು ಈ ಒತ್ತು ಈ ರೀತಿ ನಿಮ್ಮ ಮುಂದೆ ನಿಂತಿದ್ದಾರೆ. ಫ್ರೆಂಡ್ಸ್ ಮಿತ್ರರಿಗೆ ಕಣ್ಣಿನ ಗಮನ ಮಾಡ್ತಾರೆ. ಹೆಂಡತಿನ ಹೊಡೆಯೋಷ್ಟು ಕೀಳು ಮತ್ತೆ ಕಿಳಿದು ಬಿಟ್ಟೆ. ಅದರಲ್ಲೂ ನಮ್ಮ ನಮ್ಮ ನಿಂದ ಕೆನ್ನೆ ಹೊಟ್ಟು ಬಿಟ್ಟೆ. ಬರೆಯಲ್ಲಿ ನನ್ನ ಸಂತಾನ ಸುಖ ಹಾರು ಮಾಡಿದ್ರಿ.
ನನ್ನ ಮರ್ಯಾದೆ ಹೆಸರು ಮಾಡ್ತೀರಿ ನಿಮ್ಮ ಈ ಮನೆಯೊಳಗೆ ನೀವೇ ನಂಬಿ ಆಗ್ರಿ ಬನ್ನಿ 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 ಇಲ್ಲಿಗೆ ಯಾಕೆ ಬಂದ್ರಿ ಅಂತೀಯ ನೀಲಾ ನೀಲಾ ನೀನು ನನ್ನ ಇಲ್ಲಿ ಯಾಕೆ ಬಂದ್ರಿ ತಪ್ಪಾಯ್ತು ತಪ್ಪಾಯ್ತು ಇಲ್ಲಿ ಬರೋದಿಲ್ಲ ಖಂಡಿತ ನಿಮ್ಮ ಮನೆ ಹೊಸದು ಉಳಿಯೋದಿಲ್ಲ ಯಾವ ರೀತಿ ಹೇಳಿದ್ರು ನಾನು ಇಲ್ಲಿ ಬರೋದಿಲ್ಲ ರಾಮಯ್ಯ 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 ಕಟ್ಟು ಕಟ್ಟು ಮುಟ್ಟೆ ಅಂತ ಇನ್ನೊಂದು ಕ್ಷಣ ನಾವಿಲ್ಲಿ ಕೊಡ್ತೀವಿ ಯಾಕೆ ಬುದ್ಧಿ ಏನಾಯ್ತು ನಮ್ಮ ನೀಲ ನಮ್ಮ ನೀಲ ನನ್ನನ್ನ ಇಲ್ಲಿ ಯಾಕೆ ಬಂದೆ ಅಂತ ಕೇಳ್ಬಿಟ್ಟು ನಮ್ಮ ನೀಲ ಹಂಗ ಕೇಳಲ್ಲ ಅವಳೇ ಹಾಕಿ ಕೇಳಿದ್ಮೇಲೆ ನಮ್ಗೆ ಇಲ್ಲಿ ಏನಿದೆ ಕೆಲಸ ಹೌದಲ್ಲ ಕೆಟ್ಟು ಬೇಕು ಬೇಡ ಹೊರಡು ಹೊತ್ತು ಮಾಡ್ಬೇಡ ಇಲ್ಲ ಇಲ್ಲ ನೀನೇನೇ ಹೇಳಿದ್ರು ನಾನು ಆ ಮನೆ ಕಾಲಿಡೋದೆ ಅದಲ್ಲ ರಾಣಿ ತಲೆಗೆ ಏಟು ಬಿದ್ದಿದೆ ನಾನು ಇಲ್ಲದೇ ಬಿದ್ದಿದ್ದಾರೆ ಬೇಗ ಬನ್ನಿ ಬಾ ರಾಣಿ ನಾನು ಆ ಮನೆ ಬರೋ ಹಾಗಿಲ್ಲ ಹಾಗಾದ್ರೆ ನನ್ನ ರಾಣಿನ ಯಾರು ಕಾಪಾಡೋದು ಚಂದ್ರೇಲಿ ಆಗ್ಲಿ ಬಾರು ಸರಿ ನೀನು ಹೋಗಿ ಮಗುನ ನೋಡ್ಕೊ ನಾನು ಅವನ ತಂದೆ ರಾಣಿ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ ನೀನಿಲ್ಲಿ ಕುಡಿತ ಕೂತ್ಕೊಂಡಿದ್ದೀಯ ಅವಳ ಕೀಗ ಏನು ಕುಡಿದರೆ ಅವಳಿಗೆ ಜ್ಞಾನ ನೋಡಿ ನಾನು ಇಷ್ಟೊಂದು ವಿಷ ಕುಡಿತಾ ಇದ್ದು ನನಗೆ ಜ್ಞಾನನೇ ತಪ್ಪತಾ ಇಲ್ಲ ಅಯ್ಯೋ ಫೂಲ್ ಬಾಯ್ಲಿ ಚಂದ್ರು ಏನು ಮಾಡ್ತಾ ಇರೋದು ನನ್ನ ಸ್ಥಿತಿಗೆಲ್ಲ ನೀವೇಕ ನನ್ನ ಸ್ಥಿತಿಗೆಲ್ಲ ನೀವೇಕ ಚಂದ್ರು ಕೊಟ್ಟು 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 ಬರಲೇ ಆಗ್ಬೋದು ನಾನು ತಗೊಂಡು ತಗೊಂಡು ದೊಡ್ಡ ಶ್ರೀಮಂತನಾಗೆ ದೊಡ್ಡ ಶ್ರೀಮಂತನಾಗ್ಬೋದೆ ಬಾ ನನಗೆ ಆಸ್ತಿ ಹಣ ಎಲ್ಲ ನೀವೇ ತಗೊಂಡು ಮೊದಲಾಗಿ ನನ್ನನ್ನು ನಿಮ್ಗೆ ನೌಕರನಾಗಿ ಮಾಡಿಬಿಟ್ಟು ನನ್ನ ಜೀವನಕ್ಕೆ ನೆಮ್ಮದಿ ಕೊಡಿ ಬಾ ನನ್ನ ಜೀವನಕ್ಕೆ ನೆಮ್ಮದಿ ಕೊಡಿ ನಿಮ್ಗೆಂಥ ಒಳ್ಳೆ ಹಾಗಾದ್ರೆ ನನ್ನ ಆಸ್ತಿ ಎಲ್ಲ ನಿಮ್ಗೆ ಬರ್ಕೊಟ್ಬಿಟ್ಲ ನೀವು ತಗೊಂಡ್ಬಿಡ್ತೀರಾ ಅದ ಆಸ್ತಿ ನಮ್ದು ಕಸ್ತೂರಿ ನಿವಾಸ ಈ ಕೈ ಯಾವತ್ತು ಭೂಮಿನ ನೋಡುತ್ತೋ ಹೊರತು ಆಕಾಶನ ನೋಡುತ್ತೆ ಹೋಗು ಬಂದ್ರ ಕೊನೆಗೂ ಬಂದ್ರ ನೋಡಿ ನಮ್ ರಾಣಿ ನೋಡಿ ಹೇಗ್ ಮಾತಾಡ್ದೆ ಮಲಗಿಬಿಟ್ಟಿದ್ದಾಳೆ ಕೊನೆವರೆಗೂ ದೊಡ್ಡಪ್ಪ 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 ಅಂತಲೇ ಕಣ್ಣು ಮುಚ್ಕೊಂಡ್ಬಿಟ್ಲು ನೀನು ನನ್ನ ಬಿಟ್ಟು ಹೊರಟು ಬಿಟ್ಟಿಯ ಬಿಟ್ಟಿಯಮ್ಮ
ಕೊನೆ ಸಾರಿ ಆದ್ರೂ ರಾಣಿ ನೋಡಕ್ ಒಳಗ್ ಬರೋದಿಲ್ವೇ? ಹೋದ್ರೆ ಒಂದ್ ಮಾತು ನೀವು ನಂಗೊಂದ್ ಗುರುತು ಕೊಟ್ಟಿದ್ರಿ ಅಲ್ಲವರ, ಆದ್ರೆ ಆಗ ಬಂದ್ ಇದ್ ಬಿಡಿ ಸುಮ್ಕೇಳ್ಬೇಡಿ, ಸುಮ್ಕೇಳ್ಬೇಡಿ. ತಿಂಗಳಿಗೆ ಎರಡೋ ಮೂರೋ ರೂಪಾಯಿ ಬಾಡಿಗೆ ಕೊಡಿ, ಸಾಕತ್ತೀನಿ. ದೊಡ್ಡ ಮನ್ಸು ಮಾಡಿ ಬುದ್ಧಿ ಸರ್. ಕಸ್ತೂರಿ ನಿವಾಸ ಮಾರಿ ಬಂದ ಹಣದಲ್ಲಿ ಇನ್ನೂ ಸ್ವಲ್ಪ ಉಳಿದಿದೆ ರಮೇಶ್. ನಮ್ಮಿಬ್ರು ಊಟದ ಖರ್ಚು ಅದರಲ್ಲೇ ನಡೀಬೇಕು. ಆಗ್ಲಿ ಬನ್ನಿ, ಆಗ್ಲಿ ಬನ್ನಿ. ನಿಮ್ ಊಟ ಆಗೋ ಎತ್ತಿ ಯಾರ್ಗೈತೆ? ನಡೀರಿ, ಹೋಗವ. Thank you.
ಹದ್ದು ನನ್ನನ್ನು ನೋಡಿ ನಗ್ತಾ ಇದೆ. ಹೋಗು ರಾಜ, ಅದು ಅದರ ಎದೆನ ಸೀಳಿ ಬಿಟ್ಟು ಬುದ್ಧಿ ಬುದ್ಧಿ ಪಾರವಾಳ ಎಲ್ಲಾರು ಹತ್ತಿ ಹೊಡೆಯೋದುಂಟ. ನೀವು ನಡೀರಿ ಬುದ್ಧಿ, ಒಳಕ್ಕೆ ನಡೀರಿ ಬುದ್ಧಿ. ಹತ್ರ ಒತ್ತೆ ನಮ್ಮ ದಣಿ ನೆಲ್ದಿ ಹಾಳು ಮಾಡಕ್ ಬಂದ. ಬಂದಾಗ ಇದನ್ನು ಬಿಚ್ಚಿ ಅದರಲ್ಲಿರೋ ಕಾಗದ ಓದ್ಕೊಂಡೆ. ಅದರಂತೆ ನಡು
ಬಾಸ್ ಬಾಸ್ ನೀಲಾ ಯಾವ ಬಂದೆ ಬಾಸ್ ಕೂತೆ ಚೆನ್ನಾಗಿದ್ದೀನಲ್ಲ ರಾಮಯ್ಯ ಬೈರಿ ಯಾರು ಬಂದಿದ್ದಾರೆ ನೋಡು ಚೆಂದಾಗಿದ್ದೀರ ನೀಲವ ಚೆನ್ನಾಗಿದ್ದೀನಿ ನೀನು ಬಂದಿದ್ದು ತುಂಬಾ ಸಂತೋಷ ನೀಲ ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ ಅದೆಲ್ಲ ಆಮೇಲೆ ಮಾತನಾಡೋಣ ಇವಾಗ ನೀನೇನು ಊಟ ಮಾಡ್ತೀಯೋ ಅಥವಾ ಟಿಫನ್ ತಗೋತೀಯೋ ನಾನು ದಿನ ಊಟ ಮಾಡ್ತಿರೋದು ನೀವಿಟ್ಟು ಭಿಕ್ಷೆ ತಾನೆ ಅದೆಲ್ಲ ನಾನು ನಿನ್ನ ಕೇಳಿದ್ದು ನಿನಗ ಈ ಮನೆ ಗೆಸ್ಟ್ ಹೌದೌದು ಇಷ್ಟು ದೂರದಿಂದ ಬಂದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತೇನು ಹಸು ಅಂದ್ರೆ ಹಸು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಇಲ್ಲಿಂದ ಕದ್ದದು ಗುಡ್ ಗುಡ್ ರಾಮಯ್ಯ ಹೋಗಿ ಫಸ್ಟ್ ಕ್ಲಾಸ್ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡು ಮತ್ತೆ ನೀನು ಸಮಾಚಾರ ಬುದ್ಧಿ ಓಸಿ ಬರ್ತೀರಾ ಒಂದ್ ನಿಮಿಷ ಬಂದ್ಬಿಡ್ತೀನಿ ಅಡಿಗೆ ಮಾಡಕ್ಕೆ ಅಕ್ಕಿ ಬ್ಯಾಳೆ ಏನು ಇಲ್ಲ ಬುದ್ಧಿ ಇನ್ನೇನಿಲ್ಲ ಸಮಾಚಾರ ಏನ್ ಬಂದೆ ನಾನು ನಿಮ್ ಹತ್ರ ಒಂದು ವಸ್ತು ಬೇಡ ತಗೊಂಡು ಹೋಗೋಣ ಅಂತ ಬಂದೆ ನನ್ನಿಂದಾನೆ ಹೌದು ನಮ್ಮಂತವ್ರು ಕೇಳೋದೇನಿದ್ರು ನಿಮ್ ಹತ್ರ ತಾನೆ ಯಾರು ಕೈ ಎತ್ಕೊಡ್ತಾರೋ ಅವ್ರ ಸುತ್ತಮುತ್ತ ತಾನೇ ಕೈ ಸಾಸೋ ಜನ ಇರೋದು ಬಂದ್ಬಿಟ್ಟೆ ಬಂದ್ಬಿಟ್ಟೆ ಒಂದು ನಿಮಿಷ ಕಸ್ತೂರಿ ನಿವಾಸದ ವಂಶದವರಲ್ಲಿ ಇದುವರೆಗೆ ಯಾರು ಯಾರಿಗೂ ಏನೂ ಇಲ್ಲ ಅಂತವರಲ್ಲ ಈಗ ನೀಲಾ ನನ್ನನ್ನು ಏನೋ ಕೇಳೋದಕ್ಕೆ ಬಂದಿದ್ದಾನೆ ನನಗೇನೋ ದಿಕ್ಕು ತೋಚದೆ ನಿನ್ನ ಹತ್ರ ಬಂದಿದ್ದೀನಿ ಅವಳೇನೇ ಕೇಳಿದ್ರು ನನ್ನಲ್ಲಿರೋದನ್ನ ಮಾತ್ರ ಕೇಳೋ ಹಾಗೆ ಮಾಡು ಪ್ರಭು ಇದಿಷ್ಟೇ ನಾನು ನಿನ್ನ ಬೇಡ್ಕೊಳ್ಳೋದು ಹೇಗಿತ್ತಿಲ್ಲ ಊಟ ತುಂಬಾ ಚೆನ್ನಾಗಿತ್ತು ಈಗ ಹೇಳು ಅದೇನು ಬೇಕು ಅಂದಿಲ್ಲ ರಾಣಿ ಹೊರತು ಈಗ ಆ ವಿಷಯ ಎಲ್ಲ ಯಾಕೆ ಜ್ಞಾಪಿಸ್ತೀಯ ಈಗ ನನ್ನ ಎರಡನೇ ಮಗು ಅದಕ್ಕೂ ಮೈ ಹುಷಾರಾಗಿದೆ ಯಾಕೆ ಜ್ವರ ಬಂದು ಮಲಗಿಬಿಟ್ಟಿದೆ ಸ್ನಾನ ಕೂಡ ಸರಿಯಾಗಿಲ್ಲ ತನ್ನಿ ಬಂದು ಏನೇನೋ ಮಾತಾಡುತ್ತೆ ಡಾಕ್ಟರ್ ತೋರಿಸಲಿಲ್ಲ ಅವನೇ ಹೇಳ ಚಂದ್ರು ಅವ್ರ ವಿಷಯ ನಿಮ್ಗೆ ಗೊತ್ತಿಲ್ವೇನು ನೀವು ಕಸ್ತೂರಿ ನಿವಾಸ ಬಿಟ್ಟಮೇಲೆ ಅವ್ರ ಗಡ್ಡ ಬಿಟ್ಕೊಂಡು ಒಂಥರ ಸನ್ಯಾಸ ಆಗೋಗ್ಬಿಟ್ರು ಹೇಳಲಿಲ್ಲ ಈಗ ನನ್ನಿಂದ ಏನಾಗ್ಬೇಕು ನಿನ್ ಮಗುಗೋಸ್ಕರ ಬೇಕಾದ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೀನಿ ನೀವು ಇಂಥ ಧಾರಾಳವಾದ ಮನಸ್ಸಿನವರು ಅಂತ ತಾನೇ ಬಂದಿದ್ದೆ ನೀವು ನನ್ನ ಮದುವೆಯಲ್ಲಿ ಒಂದು ಚಿನ್ನದ ಪಾರವಾಳೆ ಕೊಟ್ಟಿದ್ರಿ ಜ್ಞಾಪಕ ಇದೆಯೇ ಹೌದು ಯಾವಾಗ್ಲೂ ಅದನ್ನಿಟ್ಕೊಂಡೇ ಇವನು ಆಡ್ತಾ ಇದ್ದ ಈಗ ಜ್ವರ ಬಂದ್ಮೇಲೆ ದೊಡ್ಡಪ್ಪನ ಹತ್ರ ಇರೋ ನಿಜವಾದ ಪಾರವಾಳ ತಂದ್ಕೊಡು ಅಂತ ಹಠ ಮಾಡ್ತಿದ್ದಾರೆ ಕೂಡ ಅದೇ ಕನವರಿಗೆ ಡಾಕ್ಟರ್ ಕೂಡ ಅದು ಬಂದ್ರೆ ಮಗು ಬೇಗ ಹುಷಾರಾಗುತ್ತೆ ಅಂತ ಹೇಳಿದ್ರು ಹಾ
ಜೀವನದಲ್ಲಿ ನಂದು ಅಂತ ಇದ್ದದ್ದನ್ನೆಲ್ಲ ಒಂದೊಂದು ಕಿತ್ಕೊಂಡ್ಬಿಟ್ಟೆ. ನಾನು ಕೊಗ್ಲಿಲ್ಲ, ತಗ್ಲಿಲ್ಲ, ಜಗ್ಲಿಲ್ಲ, ಯಾರು ಏನು ಕೇಳಿದ್ರು ಇಲ್ಲ ಅಂತ ಹೇಳಲಿಲ್ಲ. ಈಗ ಈಗ ಕಡೆಗೆ ನನ್ನ ಬಾಯಿನಲ್ಲಿ ನನ್ನ ಬಾಯಿನಲ್ಲಿ ಇಲ್ಲ ಅಂತ ಹೇಳಿಸೋದಕ್ಕೋಸ್ಕರ ನನ್ನ ಇಲ್ಲಿವರೆಗೂ ಜೀವಂತವಾಗಿಟ್ಟಿದ್ದೀಯ ಪ್ರಭು. ನಿಂಗೆ ಅರ್ಥವಾಗ್ಲಿಲ್ವೇನವ್ವ, ಇಲ್ಲಿ ಗಂಟ ಕುಂತ್ಕೊಂಡು ತಿಂದಿಯಲ್ಲ ರುಚಿ ಆಗದೆ ಅಂತಂದ್ಯಲ್ಲ, ಅದೇ ಪಾರ್ವಾಳ ನಾ ಮಾರಿ ಬಂದು ದುಡ್ಡಾಗ ಮಾಡಿದ್ದು ಕಣವ್ವ. ನೀ ಚಂದಾಗಿರ್ಬೇಕು, ನಿಜವಾಗ್ಲೂ ಚಂದಾಗಿರ್ಬೇಕು. ನಮ್ ದಣಿ ಇಬ್ರು ಅನಾಥರು ಸಾಕಿದ್ರು, ನಿಮ್ಮನ್ನ ಚಂದ್ರಪ್ಪನ್ನ ಕೇಳ್ದಂಗ ಕೊಟ್ರು, ಬೇಕಾದಂಗ ಮಾಡಿದ್ರು, ಕಾರಕ್ಕೆ ಒಳ್ಳೆ ಬಹುಮಾನ ಕೊಟ್ರಿ, ಮನೆ ಕಸ್ಕೊಂಡ್ರಿ, ಹಣ ಕಸ್ಕೊಂಡ್ರಿ, ಅಂತಸ್ ಕಸ್ಕೊಂಡ್ರಿ, ಮೇಲ್ ಪದವಿ ಕಸ್ಕೊಂಡ್ರಿ, ಕಡೆ ಉಳಿದಿದ್ದು ಪಾರವಾಡ ಕಸ್ಕೊಳಕ್ಕೂ ಬಂದು ಬಿಟ್ರಿ. ಸಮಾಧಾನ ಆಯ್ತೇನವ್ವ, ಇನ್ನು ಅವರಿಂದ ಏನದ್ ಕಸ್ಕೊಳಕ್ ಕುಂತಿದ್ದೆ, ಹೋಗವ್ವಾ. ಹೃದಯ ಆಯ್ತಾ ನಿನ್ ಲೋಕದಾಗ, ಇದೆ ನನ್ನ ನ್ಯಾಯ, ಇದೆ ನನ್ನ ನೀತಿ. ಅಯ್ಯೋ, ಈ ಕೋಲನ ನೋಡುತ್ತಲ್ಲ ಈ ಮುಸ್ಲಿಂ ಜೀವ ಉಳಿಸಿರೋದು ನಿಜವಾದ ಕಲ್ಲು ಕಲ್ಲು. ನಿಮ್ಗೊಳ್ಳೇದಾಗಲಿ ನಿಮ್ಗೊಳ್ಳೇದಾಗಲಿ ಅಂತ ಏನ್ ಮಾಡಿದ್ರು ನನ್ನ ತಡೆದು ಕೊನೆವರೆಗೂ ನನ್ನ ಕೆಟ್ಟೊಂದು ಮಾಡಿ ಹೊರಟು ಬಿಟ್ಟದ ಬಾಸ್. ಇದು ನ್ಯಾಯರ, ಇದು ಧರ್ಮನ ಬಾಸ್. ನನ್ನ ಕೃತಜ್ಞ ಅನ್ಸಿದ್ರೆ ಈಗೇನ್ ಮಾಡ್ತೀರಾ? ನನ್ನ ಸರ್ವಸ್ವನೂ ಮಾರಿ ಗೌರಿಶಂಕರದ ಉದ್ದಕ್ಕೂ ಹೂವಿನ ತೇರು ಮಾಡಿಸ್ತೀನಿ. ಇಂಥ ಮಹಾದಾನಿ ಇದ್ದ, ಹೀಗ್ ಬಾಳ್ದ ಅಂತ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಎಲ್ರಿಗೂ ಗೊತ್ತಾಗ ಮಾಡ್ತೀನಿ. ಇಲ್ಲ ಚಂದ್ರಪ್ಪ, ಹಂಗ್ ಮಾಡೋ ಹಂಗಿಲ್ಲ. ಇದರ ಹೆರೋ ಕಾಗದ ತಗೊಂಡು ನೋಡಿ, ಎಲ್ಲ ಗೊತ್ತಾಯ್ತದೆ. ನಾನಿನ್ನು ಹೆಚ್ಚು ದಿನ ಬದುಕಿರಲಾರೆ. ಕಸ್ತೂರಿ ನಿವಾಸದ ಆಸ್ತಿಯಲ್ಲಿ ಕಡೆಯದಾಗಿ ಉಳಿದಿರುವ ಹಣವನ್ನು ಇದರೊಂದಿಗೆ ಇಟ್ಟಿರುತ್ತೇನೆ. ಈ ಹಣದಿಂದಲೇ ನನ್ನ ಶವ ಸಂಸ್ಕಾರ ನಡೆಯಬೇಕು. ನನ್ನನ್ನು ನನ್ನ ರಾಣಿಯ ಪಕ್ಕದಲ್ಲಿಯೇ ಮಣ್ಣು ಮಾಡಬೇಕು. ರವಿ ನೋಡಿದ್ರ ಚಂದ್ರಪ್ಪ, ನೋಡಿ ನೋಡಿ ಅಕ್ಕಯ್ಯ, ಈಗ್ಲೂ ಭೂಮಿನೇ ನೋಡ್ತಾ ಇದೆ, ಆಕಾಶ ನೋಡ್ತಾ ಇಲ್ಲ, ಈಗ್ಲೂ ಭೂಮಿನೇ ನೋಡ್ತಾ ಇದೆ. ಬಂಧುಗಳೇ, ಹಿರಿಯ ಮನೆತನದಲ್ಲಿ ಹುಟ್ಟಿ ಹಿರಿತನದಲ್ಲಿಯೇ ನಡೆದು ಹಿರಿಯ ವ್ಯಕ್ತಿಯಾಗಿ ಬಾಳಿ ನಮ್ಮಿಂದ ಕಣ್ಮರೆಯಾದ ಶ್ರೀ ರವಿಯವರ ಜ್ಞಾಪಕಾರ್ಥವಾಗಿ ನನ್ನ ಸರ್ವಸ್ವವನ್ನು ಕಸ್ತೂರಿ ನಿವಾಸದ ಟ್ರಸ್ಟ್ ಅನ್ನಾಗಿ ಮಾಡಿ ಎಲ್ಲ ದಾನ ಧರ್ಮಗಳನ್ನು ಅವರ ಹೆಸರಿನಲ್ಲೇ ನಡೆಸಬೇಕೆಂಬುದೇ ನನ್ನ ಆಸೆ.